सच्छास्त्रोदितवर्त्मना पदमिदं ध्यायन् मदंकांकितो मन्मंत्रं जप शास्त्र संपदमथो दास्यामि भाग्यै सह तत्तत्वान्यपि बोधयामि तदनुप्राप्यो मदंह्रिर्भवे दित्या घोषयतीव यक्करचयैस्तम्वाजि वक्त्रं भजे दूर्वोपमां त्रिनेत्रांच शंखचक्रसमन्वितां शूलतर्जन संयुक्तां ध्यायेत दुर्गां अभीष्टदां सत्संगमानस सरोवर मध्यवर्ती कृष्णांग्रिचारु कमलार्पित चित्तवृत्ति शास्त्रातिमञ्जुपदरञ्जित रम्य संसत् आस्माकहृः सरसिजेस्तु समध्वहं सः विमलसकलगात्रं शुद्धकैवल्यपात्रं शुभगुणगणसान्द्रं भूमिभूषामणीन्द्रं विदितसकलशास्त्रं साधुचित्तं यतीन्द्रं तुरगवदनभाजं नौमि सद्वादिराजम् श्रीराघवेन्द्र सकल प्रदाता स्वपादकंजद्वय भक्तिमद्भ्यः अघाद्रिसंभेदन दृष्टिवज्रः क्षमा सुरेन्द्रो वतु मां सदायम् श्रीगुरुभ्यो नमः क्षेम इति वाचि ॐ जन्माद्यस्य यतोऽन्वयात् इतरतश्चार्थेष्वभिज्ञ स्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्जितकैतवोत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् श्रीगुरुभ्यो नमः ಚತುರ್ಮುಖ ಬ್ರಹ್ಮ ನಾರದರಿಗೆ ಉಪದೇಶ ನೀಡಿದ ಭಗವಂತನನ್ನು ನನ್ನ ಹೃದಯದಲ್ಲಿ ನಾನು ಯಾವತ್ತೂ ಧಾರಣೆ ಮಾಡಿಕೊಂಡಿರುವುದರಿಂದ ನನ್ನ ಅಂಗಾಂಗಗಳು ನನ್ನ ಇಂದ್ರಿಯಗಳು ಎಂದಿಗೂ ಕೂಡ ಕೆಟ್ಟದ್ದನ್ನು ಕೆಟ್ಟ ಕಡೆಗೆ ಹೋಗುವುದಿಲ್ಲ ಎಂದೂ ಕೂಡ ಕೆಟ್ಟದ್ದನ್ನು ಯೋಚನೆ ಮಾಡುವುದಿಲ್ಲ ಕೆಟ್ಟದ್ದನ್ನು ಯೋಚಿಸುವುದಿಲ್ಲ ಒಂದು ಬಾರಿಯೂ ಕೂಡ ಬಾಯಲ್ಲಿ ಸುಳ್ಳು ಮಾತಾಡಿಲ್ಲ ಯಾಕೆ ಇದು ಹೇಗಾಯಿತು ಭಗವಂತನನ್ನು ನನ್ನ ಹೃದಯದಲ್ಲಿ ಯಾವಾಗಲೂ ನಾನು ಧಾರಣೆ ಮಾಡಿಕೊಂಡಿರುವುದರಿಂದ ಹಾಗಾದರೆ ಇದು ಏನು ಕೇಳಿದರೆ ನಾವು ಯಾವಾಗಲೂ ಕೂಡ ದೇವರನ್ನು ನಮ್ಮ ಹೃದಯದಲ್ಲಿ ಧಾರಣೆ ಮಾಡಿಕೊಂಡು ಇತ್ತು ಅಂತಾದರೆ
ನಮ್ಮ ಇಂದ್ರಿಯಗಳೂ ಕೂಡ ಯಾವ ಕೆಟ್ಟ ಮಾರ್ಗಕ್ಕೂ ಹೋಗುವುದಿಲ್ಲ ಎಂಬುದನ್ನು ಚತುರ್ಮುಖ ಬ್ರಹ್ಮ ನಾರದರಿಗೆ ಉಪದೇಶ ಕೊಡುವ ಮೂಲಕ ನಮಗೆ ನಿಮಗೆ ತೋರಿಸಿಕೊಡ್ತಾ ಇದ್ದಾನೆ. ಈ ರೀತಿಯಾಗಿ ಉಪದೇಶವನ್ನೆಲ್ಲ ಮಾಡಿ ಎರಡನೇ ಸ್ಕಂದವನ್ನು ಮುಗಿಸ್ತಾರೆ. ನಂತರ ಮೂರನೇ ಸ್ಕಂದ ಪ್ರಾರಂಭ ಆಗ್ತದೆ. ಮೂರನೇ ಸ್ಕಂದದಲ್ಲಿ ಬರುವಂಥದ್ದು ಇವತ್ತಿನ ದಿನಕ್ಕೆ ಅನುಗುಣವಾಗಿ ಸರಿಯಾಗಿ ಬಂದಿದೆ. ಇವತ್ತು ಭೂವರಾಹ ಜಯಂತಿ, ವರಾಹದೇವರ ಅವತಾರ ಮಾಡಿದ ದಿವಸ. ಕತೆ ಪ್ರಾರಂಭ ಆಗೋದೆ ಅಲ್ಲಿಂದ. ಈ ಮೂರನೇ ಸ್ಕಂದ ವಿದುರ ಮತ್ತು ಮೈತ್ರೇಯರ ಸಂವಾದದಲ್ಲಿರುವಂಥದ್ದು. ಮೈತ್ರೇಯರು ವಿದುರನಿಗೆ ಉಪದೇಶ ಕೊಡುವಂಥ ಸಂದರ್ಭ. ಕಥೆಯ ಒಳಗೆ ಕತೆ ಬರ್ತಾ ಉಂಟು. ಉಗ್ರಶ್ರವಸೂತರು ಶೌನಕಾದಿಗಳಿಗೆ ಉಪದೇಶ ಕೊಟ್ಟರು. ಅಲ್ಲಿ ಶುಕಾಚಾರ್ಯರು ಪರೀಕ್ಷಿತರಿಗೆ ಹೀಗೆ ಉಪದೇಶ ಕೊಡ್ತಾ ಇದ್ದಾರೆ ಅಂತ ಹೇಳಿದರು. ಅಲ್ಲಿ ಪುನಃ ಈಗ ವಿದುರ ಮೈತ್ರೇಯರ ಸಂವಾದ ರೂಪದಲ್ಲಿ ಮೂರನೇ ಸ್ಕಂದ ಬಂದಿದೆ. ಮೂರನೇ ನಾಲ್ಕನೇ ಸ್ಕಂದ ಇರುವಂಥದ್ದು. ಆ ಎರಡು ಸ್ಕಂದವು ಕೂಡ ವಿದುರ ಮೈತ್ರೇಯರ ಸಂವಾದ. ಮಹಾಭಾರತ ಯುದ್ಧಕ್ಕಿಂತ ಮೊದಲು ಏನಾಯಿತು ಕೇಳಿದರೆ, ಒಮ್ಮೆ ದುರ್ಯೋಧನ ಸರೀ ವಿದುರನಿಗೆ ಬೈತಾನೆ, ಸಿಕ್ಕಾಪಟ್ಟೆ ಬೈತಾನೆ. ಅದು ಬೈಯುವುದಂದರೆ ಅದು ವಿದುರನಿಗೆ ಅಷ್ಟು ಅವಮಾನ ಆಗಬೇಕು ಆ ರೀತಿಯಾಗಿ ಬೈತಾನೆ. ಅವನು ಬೈಯುವುದು ಇದ್ದದ್ದೇ, ಆದರೆ ಇದು ಮಿತಿ ಮೀರಿ ಬೈತಾನೆ. ಮಿತಿ ಮೀರಿ ಬೈದಾಗ ಪಕ್ಕದಲ್ಲಿಯೇ ಧೃತರಾಷ್ಟ್ರ ಕೂತ್ಕೊಂಡಿದ್ದ, ಬಾಯಿ ಮುಚ್ಚಿ ಕೈ ಕಟ್ಟಿ ಕೂತ್ಕೊಂಡಿದ್ದಾನೆ. ಒಂದು ಚೂರು ಮಾತಾಡಲೇ ಇಲ್ಲ ವಿದುರ ಧೃತರಾಷ್ಟ್ರ. ಇದರಿಂದ ವಿದುರನಿಗೆ ತುಂಬ ಬೇಜಾರಾಯಿತು. ತನ್ನ ಮಗ ಹಾಗೆ ಬೈತಾ ಇರುವಾಗನೂ ಕೂಡ ಈ ಪುಣ್ಯಾತ್ಮ ಬಾಯಿ ಕಟ್ಟಿ ಕೂತ್ಕೊಂಡಿದ್ದಾನಲ್ಲ, ಬಾಯಿ ಮುಚ್ಚಿ ಕೂತ್ಕೊಂಡಿದ್ದಾನಲ್ವ, ಇವನಿಗೆ ಏನು ಹೇಳಬೇಕು? ಅದಕ್ಕೆ ವಿದುರನಿಗೆ ತುಂಬ ಬೇಜಾರಾಗಿ ಸೀದಾ ಅಲ್ಲಿಂದ ತೀರ್ಥಯಾತ್ರೆಗೆ ಹೊರಟ. ಈ ಮಹಾಭಾರತ ಯುದ್ಧ ಆಗುವ ಸಂದರ್ಭದಲ್ಲಿ ವಿದುರ ಇರಲಿಲ್ಲ ಅಲ್ಲಿ, ಸೀದಾ ಅಲ್ಲಿಂದ ಹೊರಟ, ಸೀದಾ ಹೋದ. ಅಲ್ಲಿಂದ ಹೋಗಿದ್ದ ವಿದುರ ಈ 26 ವರ್ಷಗಳ ಹಿಂದೆ, ಅಂದರೆ ಕೃಷ್ಣ ಪರಂಧಾಮಕ್ಕೆ ಹೋಗುವ 26 ವರ್ಷಗಳ ಹಿಂದೆ ನಡೆದ ಘಟನೆ ಇದು. ಪ್ರಸಿದ್ಧವಾಗಿ ಭಾಗವತದಲ್ಲಿ ಉದ್ಧವ ಗೀತೆ ಅಂತ ಉಂಟು. ಅದು ಕೃಷ್ಣ ಪರಂಧಾಮಕ್ಕೆ ಹೋಗುವ ಸ್ವಲ್ಪ ದಿವಸದ ಹಿಂದೆ ಉದ್ಧವನಿಗೆ ಉಪದೇಶ ಕೊಟ್ಟದ್ದು. ನಮಗೆ ಅದು ಮಾತ್ರ ಈಗ ಪ್ರಸಿದ್ಧ ಇರುವಂಥದ್ದು, ಉದ್ಧವ ಗೀತೆ ಅಂತ. ಅದು ಮಾತ್ರ ಅಲ್ಲ, ಇದೂ ಕೂಡ ಒಂದು ಉದ್ಧವ ಗೀತೆ. ಇಲ್ಲಿಯೂ ಕೂಡ 26 ವರ್ಷಗಳ ಹಿಂದೆ ಉದ್ಧವನಿಗೂ ಮತ್ತು ಮೈತ್ರೇಯರಿಗೂ ಕೃಷ್ಣ ಉಪದೇಶ ಕೊಟ್ಟಿದ್ದಾನೆ. ಅಲ್ಲಿ ಉದ್ಧವನಿಗೆ ಮಾತ್ರ ಉಪದೇಶ ಕೊಟ್ಟದ್ದು, ಕೃಷ್ಣ ಪರಂಧಾಮಕ್ಕೆ ಹೋಗುವ ಸ್ವಲ್ಪ ದಿವಸದ ಹಿಂದೆ ಉದ್ಧವನಿಗೆ ಮಾತ್ರ ಉಪದೇಶ ಕೊಟ್ಟದ್ದು. ಇಲ್ಲಿ ಏನಾಯಿತು ಕೇಳಿದರೆ, 26 ವರ್ಷಗಳ ಹಿಂದೆ ಉದ್ಧವನಿಗೂ ಮೈತ್ರೇಯರಿಗೂ ಇಬ್ಬರಿಗೂ ಒಟ್ಟಿಗೆ ಕೃಷ್ಣ ಉಪದೇಶ ಕೊಟ್ಟಿದ್ದಾನೆ. ಆದ್ದರಿಂದ ಇದೂ ಕೂಡ ಒಂದು ಉದ್ಧವ ಗೀತೆ, ಉಪದೇಶ ಕೊಟ್ಟಿದ್ದಾನೆ. ಈ ಉಪದೇಶ ಏನಾಯಿತು ಕೇಳಿದರೆ, ಉದ್ಧವ ಹೋಗ್ತಾ ಇರುವಾಗ ಇದನ್ನು ಆಚಾರ್ಯ ಮಧ್ವರು ಪದ್ಮಪುರಾಣದ ಮೂಲಕ ಒಂದು ಮಾತನ್ನು ಹೇಳ್ತಾರೆ. ತಯೋರ ದಾಸ ಭಗವಾನ್ ಜ್ಞಾನಂ ನಿರ್ಮಲ ಮಂಜಸ ಷಡ್ವಿಂಶತ್ ವತ್ಸರಾತ್ ಪೂರ್ವಂ ಸ್ವರ್ಗತೇ ಪುರುಷೋತ್ತಮ ಪ್ರೇಷಯಾಮಾಸ ಚ ಹರಿಹಿ ಉದ್ಧವಂ ಬದರೀಮನು ಕಲಾಪ ಗ್ರಾಮೀಣ ವಕ್ತುಂ ಏತಂ ತತ್ವಂ ಅಶೇಷತಃ. ಉದ್ಧವನ ಹತ್ರ ಎತ್ತಾನೆ ಆಗ 26 ವರ್ಷಗಳ ಹಿಂದೆ ಕೊಟ್ಟ ಉಪದೇಶ, ಇದನ್ನು ಕಲಾಪ ಗ್ರಾಮದ ಜನರಿಗೆ ನೀನು ಮುಟ್ಟಿಸಬೇಕು ಅಂತ ಉದ್ಧವನ ಹತ್ರ ಕೃಷ್ಣ ಹೇಳ್ತಾನೆ. ಆಯಿತು ಅಂತ ಉದ್ಧವ ಒಪ್ಕೊಳ್ತಾನೆ. ಉದ್ಧವ ಬರ್ತಾ ಇರ್ತಾನೆ, ಈಚೆಯಿಂದ ವಿದುರನು ಕೂಡ ಬರ್ತಾ ಇರ್ತಾನೆ. ಇಬ್ಬರಿಗೂ ಸಮಾಗಮ ಆಯಿತು. ಸಮಾಗಮ ಆಗುವಾಗ ವಿದುರ ಹೇಳ್ತಾನೆ, ನಿನಗೆ ಕೃಷ್ಣ ಉಪದೇಶ ಕೊಟ್ಟಿದ್ದಲ್ವ, ಆ ಉಪದೇಶ ನಂಗೆ ಚುರು ಮಾಡ್ತೀಯಾ ಅಂತ ವಿದುರ ಕೇಳ್ತಾನೆ. ವಿದುರ ಕೇಳುವಾಗ ಉದ್ಧವ ಹೇಳ್ತಾನೆ,
ಈಗ ಮೈತ್ರೇಯರು ಬರ್ತಾರೆ, ಅವರ ಹತ್ರ ಉಪದೇಶವನ್ನು ಪಡೆದುಕೋ ಅಂತ ಹೇಳ್ತಾನೆ ಉದ್ಧವ. ಮೈತ್ರೇಯರು ಈಗ ಬರ್ತಾರೆ, ಅವರ ಹತ್ರ ನೀನು ಈ ಉಪದೇಶವನ್ನು ಪಡೆದುಕೋ ಅಂತ ಹೇಳ್ತಾರೆ. ಹೇಳಿ ಉದ್ಧವ ಅಲ್ಲಿಂದ ಹೊರಟು ಹೋಗ್ತಾನೆ, ಸೀದಾ ಅಲ್ಲಿಂದ ಹೊರಟು ಹೋಗ್ತಾನೆ. ಅಲ್ಲಿಂದ ಅವರು ಹೊರಟು ಹೋದ್ಮೇಲೆ ಉದ್ಧವ ಏನು ಹೇಳಿರ್ತಾನೆ, ಮೈತ್ರೇಯರ ಸಮಾಗಮ ನಿನಗೆ ಆಗ್ತದೆ ಅಂತ. ಅದೇ ರೀತಿಯಾಗಿ ಮೈತ್ರೇಯರು ವಿದುರನ ಹತ್ರ ಬಂದರು. ಅಲ್ಲಿ ಮೈತ್ರೇಯರಿಗೂ ವಿದುರನಿಗೂ ಸಂವಾದ ನಡೀಲಿಕ್ಕೆ ಪ್ರಾರಂಭ ಆಗ್ತದೆ. ಕೃಷ್ಣ ಏನು ಉದ್ಧವ ಮತ್ತು ಮೈತ್ರೇಯರಿಗೆ ಉಪದೇಶ ಕೊಟ್ಟಿದ್ದ, ಆ ಉಪದೇಶವನ್ನು ಮೈತ್ರೇಯರು ವಿದುರನಿಗೆ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ಸಂಧಾತ್ರೇ ನಮಃ, ಜೋಡಿಸುವವ, ಯಾರ್ಯಾರಿಗೆ ಯಾರ್ಯಾರನ್ನು ಜೋಡಿಸಬೇಕಂತ ಸರಿಯಾಗಿ ಗೊತ್ತಿರುವುದು ಭಗವಂತನಿಗೆ ಮಾತ್ರ, ಜಾತಕದ ಜ್ಯೋತಿಷ್ಯರಿಗಲ್ಲ. ಜಾತಕ ನೋಡ್ತಾರೆ ಮದುವೆ ಆಗಲಿಕ್ಕೆ, ನೋಡಿ ಮದುವೆ ಆಗ್ತಾರೆ, ಮೊದಲು ಡೈವರ್ಸ್ ಆಗೋದು ಅವರಿಗೆ. ಅದನ್ನ ಭಗವಂತ ಜೋಡಿಸಿದ್ದು ಪರ್ಮನೆಂಟ್, ಬೇರೆಯವರು ಜೋಡಿಸಿದ್ದು ಪರ್ಮನೆಂಟ್ ಆಗಿರ್ತದೆಯಲ್ವ, ಗ್ಯಾರಂಟಿ ಇಲ್ಲ. ಯಾವುದೇ ಒಂದು ಜೋಡಿಸಿದ್ದು ಗಟ್ಟಿಯಾಗಿರ್ಬೇಕು, ಅದು ಯಾರಿಂದ, ಭಗವಂತನಿಂದ. ಇವರಿಬ್ಬರು ಸಮಾಗಮ ಆಗಬೇಕು, ವಿದುರನಿಗೆ ಒಳ್ಳೆಯ ಉಪದೇಶ ಸಿಗಬೇಕು ಎನ್ನುವುದು ಭಗವಂತನ ಸಂಕಲ್ಪ. ಅದಕ್ಕೆ ವಿದುರ ಮತ್ತು ಮೈತ್ರೇಯರನ್ನು ಜೋಡಿಸ್ತಾನೆ. ಸಂಧಾತ್ರೇ ನಮಃ, ನಮಗೆ ಜೀವನದಲ್ಲಿ ಒಳ್ಳೆಯ ಗುರುಗಳು ಬೇಕು ಅಂತ ಅಪೇಕ್ಷೆ ಇರ್ತದೆ, ನಮಗೆ ಒಳ್ಳೆಯ ಗುರುಗಳಿಂದ ಉಪದೇಶ ಪಡೆದುಕೊಳ್ಳಬೇಕಂತ ಆಸೆ ಇರ್ತದೆ. ಯಾಕಂದರೆ ಒಳ್ಳೆಯ ಗುರುಗಳು ಸಿಕ್ಕಿದ್ದಂತಾದರೆ ಶಿಷ್ಯನೂ ಕೂಡ ಎತ್ತರಕ್ಕೆ ಹೋಗ್ತಾನೆ. ಭಗವಂತನನ್ನು ಪ್ರತಿನಿತ್ಯನೂ ಕೂಡ ಸಂಧಾತ್ರೇ ನಮಃ ಶ್ರೀ ಸಂಧಾತ್ರೇ ನಮಃ ಶ್ರೀ ಜೋಡಿಸುವ ಅಂತ ಉಪಾಸನೆ ಮಾಡೋಣ. ಗುರುಗಳು ಬೇಕಾದರೆ ಗುರುಗಳು ಸಿಗ್ತಾರೆ, ಶಿಷ್ಯ ಬೇಕಾದರೆ ಶಿಷ್ಯ ಸಿಗ್ತಾನೆ, ಹೆಂಡತಿ ಬೇಕಾದರೆ ಹೆಂಡತಿ ಸಿಗ್ತಾಳೆ, ಗಂಡು ಬೇಕಾದರೆ ಗಂಡು ಸಿಗ್ತಾನೆ. ಯಾರ್ಯಾರು ಬೇಕು ಅವರವರು ಅದಕ್ಕೆ ಅನುಗುಣವಾಗಿ ಚಿಂತನೆ ಮಾಡಿದರೆ ಅವರವರನ್ನು ಭಗವಂತ ಜೋಡಿಸ್ತಾನೆ. ಈ ರೀತಿಯಾಗಿ ಅವರಿಬ್ಬರನ್ನು ಜೋಡಿಸುವ ಮೂಲಕ ಅವರಿಬ್ಬರ ಯಮುನಾ ನದಿ ತೀರದಲ್ಲಿ ಕೃಷ್ಣ ಉಪದೇಶ ನೀಡಿದ್ದನ್ನು ತಿಳಿಸ್ತಾನೆ. ಅಲ್ಲಿಗೆ ಉಪದೇಶ ಪ್ರಾರಂಭ ಆಗ್ತದೆ. ಭಗವಂತ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿದ ಎನ್ನುವುದರಿಂದ ಪ್ರಾರಂಭ ಮಾಡ್ತಾನೆ. ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿ ಚತುರ್ಮುಖ ಬ್ರಹ್ಮನಿಗೆ ಈಗ ಏನಾಗಬೇಕು, ಸೃಷ್ಟಿಯ ಕಾರ್ಯ ಮುಂದುವರಿಬೇಕು. ಭಗವಂತ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿದ, ಅವನಿಂದ ಚತುರ್ಮುಖ ಬ್ರಹ್ಮನಿಂದ ಇನ್ನು ಸೃಷ್ಟಿ ಕಾರ್ಯ ಮುಂದುವರಿಬೇಕು. ಚತುರ್ಮುಖ ಬ್ರಹ್ಮ ಏನು ಮಾಡಿದ, ಸನಕಾದಿಗಳನ್ನು ಸೃಷ್ಟಿ ಮಾಡಿದ. ಆದರೆ ಸನಕಾದಿಗಳಿಗೆ ಈ ಸಂಸಾರದಲ್ಲಿ ಆಸಕ್ತಿಯೇ ಇಲ್ಲ, ಅವರಿಗೆ ಅಧ್ಯಾತ್ಮದಲ್ಲಿ ಮಾತ್ರ ಆಸಕ್ತಿ. ಯಾರು ಈ ಸಂಸಾರಕ್ಕೆ ಬಿದ್ದು ಒದ್ದಾಡುವುದಂತ ಅವರ ತಲೆ ಬಿಸಿ ಆಯ್ತು. ಅವರು ಸಂಸಾರದಲ್ಲಿ ಬೀಳಲೇ ಇಲ್ಲ. ನಮಗಾಗುವುದಿಲ್ಲ ಮದುವೆ ಆಗಲಿಕ್ಕೆ ಹೇಳ್ತಾರೆ ಅವರು. ಚತುರ್ಮುಖ ಬ್ರಹ್ಮನಿಗೆ ಸಿಟ್ಟು ಬರ್ತದಂತೆ, ಸಿಟ್ಟು ಬಂದಂತೆ ನಟನೆ ಮಾಡ್ತಾನೆ, ಸಿಟ್ಟು ಬರಲ್ಲ. ಯಾಕಂದ್ರವ ಚತುರ್ಮುಖ ಬ್ರಹ್ಮವ. ಆದರೆ ಭಾಗವತ ಸೃಷ್ಟಿ ಸಿಟ್ಟು ಮಾಡ್ತದೆ ಅಂತ ಹೇಳ್ತದೆ. ಸಿಟ್ಟು ಮಾಡ್ತದೆ ಹೇಳಿದರೆ ಸಿಟ್ಟು ಮಾಡಿದಂತೆ ನಟನೆ. ನಮಗೆ ಈಗ ಅಮ್ಮನಿಗೆ ಕೆಲವೊಮ್ಮೆ ಮಕ್ಕಳ ಮೇಲೆ ಏನಾದರೂ ತಿನ್ನಬೇಕ, ಮಕ್ಕಳು ತಿಂತಾ ಇರೋದಿಲ್ಲ, ಆಗ ಏನಾದರೂ ಬೈದು ತಿನ್ನಿಸ್ತಾಳೆ, ಸಿಟ್ಟಿನ ಥರ ನಟನೆ ಮಾಡ್ತಾಳೆ, ಯಾಕಂದರೆ ಆ ಮಗು ತಿನ್ನಬೇಕು ಅಂತ. ಅದೇ ರೀತಿಯಾಗಿ ಇವನು ಕೂಡ ಸಿಟ್ಟು ಬಂದಂತೆ ನಟನೆ ಮಾಡಿದ್ದು, ಸಿಟ್ಟು ಬಂದದ್ದಲ್ಲ. ಅದೇನೇ ಸಿಟ್ಟು ಬಂತು, ಮುಖವನ್ನು ಹುಬ್ಬುಗಟ್ತಾನೆ, ಅಲ್ಲಿಂದ ರುದ್ರದೇವರ ಸೃಷ್ಟಿ ಆಗ್ತದೆ. ಅಲ್ಲಿ ರುದ್ರದೇವರ ಸೃಷ್ಟಿ ಆಗಬೇಕೀಗ, ರುದ್ರದೇವನ ಸೃಷ್ಟಿ ಆಗಬೇಕು. ರುದ್ರದೇವನ ಸೃಷ್ಟಿ ಆಗಲಿಕ್ಕೆ ಸಿಟ್ಟು ಬಂದಂತೆ ನಟನೆ ಮಾಡಬೇಕು. ಅದು ನಟನೆ ಮಾಡಿದ ಸಿಟ್ಟು ಬಂದಾಗ ಮಾತ್ರ ನಮ್ಮ ಹುಬ್ಬು ಗಂಟಿಕ್ಕುದು. ಹುಬ್ಬು ಗಂಟಿಕ್ಕಿದಾಗ ರುದ್ರದೇವರು ಹುಟ್ಟಬೇಕು. ಅದಕ್ಕೋಸ್ಕರ ಈ ನಾಟಕ. ನಾಟಕ ಮಾಡುವುದರಲ್ಲಿಯೂ ಚತುರ್ಮುಖ ಬ್ರಹ್ಮನು ಫೇಮಸ್, ಭಗವಂತ ಅದಕ್ಕಿಂತ ಫೇಮಸ್. ಕೃಷ್ಣ ಭಾರಿ ಫೇಮಸ್ ನಾಟಕದಲ್ಲಿ. ಅವನ ಕೃಷ್ಣನ ಚರಿತ್ರೆ ನೋಡುವಾಗ ಗೊತ್ತಾ ಕೃಷ್ಣ ನಾಟಕ ಎಷ್ಟು ಮಾಡ್ತಾನೆ ಅಂತ. ಇವನು ಅವನ ಮಗ ಅಲ್ಲ, ಯಾವ ಅಂದರೆ ಎಲ್ಲ ಸಂದರ್ಭದಲ್ಲಿ ನಮ್ಮ ನಿಮ್ಮ ಥರ ನಾಟಕ ಮಾಡೋದಲ್ಲವ, ಅದು ಎಲ್ಲ ಕೆಲವೆಲ್ಲ ನಡಿಬೇಕಲ್ಲ, ಅದಕ್ಕೋಸ್ಕರ ನಾಟಕ. ಅವನು ಹುಬ್ಬು ಗಂಟಿ ಇರ್ತಾನೆ, ರುದ್ರದೇವರ ಸೃಷ್ಟಿ ಆಗ್ತದೆ.
ರುದ್ರದೇವರ ಹತ್ರ ಸೃಷ್ಟಿ ಮಾಡಲಿಕ್ಕೆ ಹೇಳ್ತಾರೆ. ಈ ರುದ್ರದೇವರು ಭೂತಗಳನ್ನು ಪ್ರೇತಗಳನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಡ್ತಾರೆ. ಭೂತ ಪ್ರೇತಗಳನ್ನು ಸೃಷ್ಟಿ ಮಾಡಿದ್ದೇ ಮಾಡಿದ್ದು. ಚತುರ್ಮುಖ ಬ್ರಹ್ಮನಿಗೆ ಮಂಡೆ ಬಿಸಿದ್ರಾಯ್ತು, ಸಾಕಪ್ಪ ನಿನ್ನ ಸೃಷ್ಟಿಕಾರಿ ಇಲ್ಲಿಯೇ ನಿಲ್ಲಿಸು ನೀನು ಅಂತ ಹೇಳ್ತಾರೆ. ಇನ್ನೂ ನೀನು ಸೃಷ್ಟಿ ಮಾಡಲಿಕ್ಕೆ ಹೋಗೋದು ಬೇಡ, ಅವ ನಿಲ್ಲಿಸ್ತಾನೆ. ಇವ ಸೃಷ್ಟಿ ಮಾಡಿ ಹೇಳಿದೆ, ಭೂತ ಪ್ರೇತಗಳನ್ನೇ ಸೃಷ್ಟಿ ಮಾಡಿಬಿಟ್ಟ, ಸಾಕು ಇಲ್ಲಿಗೆ ನಿಲ್ಲಿಸು ಹೇಳ್ತಾನೆ ಚತುರ್ಮುಖ ಬ್ರಹ್ಮ. ನಿಲ್ಲಿಸ್ತಾನವ. ಇವರನ್ನೆಲ್ಲ ನಂಬಿದರೆ ಆಗೋದಿಲ್ಲ ಅಂತ ಗೊತ್ತಾಯಿತು. ಮತ್ತು ಮರೀಚಿಯಾದಿಗಳ ಸೃಷ್ಟಿ ಮಾಡ್ತಾನೆ, ಮರೀಚಿ ಋಷಿ ಮುಂತಾದವರನ್ನು ಸೃಷ್ಟಿ ಮಾಡ್ತಾನೆ. ಅವರ ಸೃಷ್ಟಿ ಕಾರ್ಯವನ್ನು ನೋಡುವಾಗಲೂ ಕೂಡ ಭಗವಂತನಿಗೆ ಏನು ಖುಷಿಯಾಗಲಿಲ್ಲ, ಬೇಡ ಅಂತ. ಚತುರ್ಮುಖ ಬ್ರಹ್ಮನಿಗೆ ಖುಷಿಯಾಗಲಿಲ್ಲ, ಬೇಡ ಅಂತ ಹೇಳ್ತಾನೆ. ಮುಂದೆ ಅವನೇ ಒಂದು ತನ್ನ ಆ ಅಂಗದಿಂದ ಒಂದು ಜೋಡಿಯನ್ನು ಸೃಷ್ಟಿ ಮಾಡ್ತಾನೆ, ಒಂದು ಸ್ವಯಂಭುವಮನು ಇನ್ನೊಂದು ಶತರೂಪಿ, ಇವರಿಬ್ಬರನ್ನು ಸೃಷ್ಟಿ ಮಾಡ್ತಾನೆ. ಈ ಸ್ವಯಂಭುವಮನು ಮತ್ತು ಶತರೂಪೆಯ ಮೂಲಕ ಸೃಷ್ಟಿ ಕಾರ್ಯವನ್ನು ಮುಂದುವರಿಸಲಿಕ್ಕೆ ಹೇಳ್ತಾನೆ. ಇವರಿಬ್ಬರು ಸೃಷ್ಟಿ ಕಾರ್ಯ ಮುಂದುವರಿಸುವ ಸಂದರ್ಭದಲ್ಲಿ ಏನಾಯಿತು ಕೇಳಿದೆ, ಭೂಮಿ ಇದ್ದಕ್ಕಿದ್ದಂತೆ ಮುಳುಗಿ ಹೋಯಿತು. ನೀರಿನಲ್ಲಿ ಭೂಮಿ ಇದ್ದಕ್ಕಿದ್ದಂತೆ ಮುಳುಗಿ ಹೋಯಿತು. ಸೃಷ್ಟಿ ಮಾಡಲಿಕ್ಕೆ ಇವರಿಬ್ಬರು ಸೃಷ್ಟಿ ಮಾಡಲಿಕ್ಕೆ ಹೇಳ್ತಾನೆ. ಇವರಿಬ್ಬರು ಸೃಷ್ಟಿ ಕಾರ್ಯವನ್ನು ಸ್ವಯಂಭೂ ಮನು ಮತ್ತು ಶತರೂಪೆ, ಒಂದು ಗಂಡು ಒಂದು ಹೆಣ್ಣು, ಇವರಿಬ್ಬರ ಹತ್ರ ಸೃಷ್ಟಿ ಕಾರ್ಯ ಮುಂದುವರಿಸಲಿಕ್ಕೆ ಹೇಳುವಾಗ ಏನಾಯಿತು ಕೇಳಿದ್ರೆ, ಭೂಮಿ ತನ್ನ ಕಕ್ಷೆಯಿಂದ ತಪ್ಪಿ ನೀರಿನಲ್ಲಿ ಮುಳುಗಿ ಹೋಯಿತು. ಭೂಮಿ ತಪ್ಪಿ ಮುಳುಗಿ ಹೋದಾಗ ಸೃಷ್ಟಿ ಕಾರ್ಯ ಮಾಡುವುದು ಹೇಗೆ? ಆಗ ಚತುರ್ಮುಖ ಬ್ರಹ್ಮನ ಮೂಗಿನ ರಂಧ್ರದಿಂದ ಸೃಷ್ಟಿಯಾದವನೇ ನಮ್ಮ ಭಗವಂತನ ವರಾಹ ರೂಪ, ಭೂವರಾಹ ರೂಪ, ವರಾಹ ರೂಪದ ಅವತಾರ ಆಯಿತು. ಈ ವರಾಹ ರೂಪ ಏನು ಮಾಡಿತು ಕೇಳಿದೆ, ತಪ್ಪಿ ಹೋಗಿತ್ತಲ್ಲ ಭೂಮಿ, ಸಮುದ್ರದಲ್ಲಿ ಮುಳುಗಿ ಹೋಗಿತ್ತು, ಹೋಗಿ ಅದನ್ನು ಎತ್ತಿಕೊಂಡು ಬರುವಾಗ ಹಿರಣ್ಯಾಕ್ಷ ಬಂದ. ಇಲ್ಲಿ ಒಂದು ಸಮಸ್ಯೆ ನಮಗೆ, ಈ ವರಾಹ ಅವತಾರ ಎರಡು ಸರಿಯಾಗಿದೆ, ಒಮ್ಮೆ ಇವಾಗ ಮತ್ತೊಮ್ಮೆ ನಮ್ಮ ಕಶ್ಯಪ ದ್ವಿತೀಯ ಗರ್ಭದಿಂದ ಒಬ್ಬ ಹಿರಣ್ಯಾಕ್ಷ ಹುಟ್ಟಿರ್ತಾನೆ. ಆವಾಗ ಇದು ಆದಿ ಹಿರಣ್ಯಾಕ್ಷ, ಅವ ದ್ವಿತೀಯ ಗರ್ಭದಿಂದ ಹುಟ್ಟಿದ ಹಿರಣ್ಯಾಕ್ಷ. ಗಮ್ಮತ್ತಲ್ಲಿ ಇಲ್ಲಿ ಇವ ಇದು ಈ ಭೂಮಿ ಏನ ಇದ್ದಕ್ಕಿದ್ದಂತೆ ಕುಸಿದು ಹೋದದ್ದು, ಅಲ್ಲಿ ಅವನೇ ಕುಸಿಯುವಂತೆ ಮಾಡಿದ್ದು. ವ್ಯತ್ಯಾಸ ಇಷ್ಟೆ, ಅಲ್ಲಿ ಅವನೇ ಕುಸಿಯುವಂತೆ ಮಾಡಿದ್ದು, ಇಲ್ಲಿ ಇದ್ದಕ್ಕಿದ್ದಂತೆ ಅದು ಮುಳುಗಿ ಹೋದದ್ದು. ಇದ್ದಕ್ಕಿದ್ದಂತೆ ಅದು ಮುಳುಗಿ ಹೋಗುವಾಗ ಭಗವಂತ ಅದನ್ನು ತರ್ತಾನೆ, ತರುವಾಗ ಆದಿ ಹಿರಣ್ಯಾಕ್ಷ ತಡೀತಾನೆ, ಅವ ಯುದ್ಧಕ್ಕೆ ಬರ್ತಾನೆ, ಭಗವಂತನ ಜೊತೆಗೆ ಯುದ್ಧಕ್ಕೆ ಬರ್ತಾನೆ. ಆವಾಗ ಭಗವಂತ ಏನು ಮಾಡ್ತಾನೆ ಕೇಳಿದೆ, ತನ್ನ ದಾಡೆಯಿಂದ ಅವನನ್ನು ಚುಚ್ಚಿ ಸಾಯಿಸ್ತಾನೆ, ತನ್ನ ದಾಡೆಯಿಂದ ಅವನನ್ನು ಚುಚ್ಚಿ ಆ ಹಿರಣ್ಯಾಕ್ಷನನ್ನು ಭಗವಂತ ಸಾಯಿಸ್ತಾನೆ. ಇದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ಹೇಳುವಂಥದ್ದು, ಸರ್ವಪ್ರಹರಣ ಆಯುಧ. ಯಾವುದು ಯಾರಿಗೆ ಎಲ್ಲವೂ ಆಯುಧವೋ, ಅಂದರೆ ದಾಡೆಯೂ ಕೂಡ ಅವನಿಗೆ ಆಯುಧ ಆಯಿತು. ಭಗವಂತನ ಚಕ್ರಶಂಖ ಗದಾ ಪದ್ಮವೇ ಬೇಕಂತಿಲ್ಲ, ದಾಡೆಯೂ ಕೂಡ ಅವನಿಗೆ ಆಯುಧ. ಆ ದಾಡೆಯಿಂದ ಏನು ಮಾಡ್ತಾನೆ ಕೇಳಿದರೆ, ಅವನನ್ನು ಆ ಆದಿ ಹಿರಣ್ಯಾಕ್ಷನನ್ನು ಭಗವಂತ ಕೊಲ್ತಾನೆ. ಇದು ಸ್ವಯಂಭುವ ಮನ್ವಂತರದಲ್ಲಿ ನಡೆದಂತಹ ಘಟನೆ. ಈ ಆದಿ ಹಿರಣ್ಯಾಕ್ಷ ಬಂದದ್ದು ಸ್ವಯಂಭುವ ಮನ್ವಂತರದಲ್ಲಿ. ಈ ದ್ವಿತೀಯ ಗರ್ಭದಿಂದ ಹೊರಗೆ ಬಂದಲ್ವಾ, ಆ ಹಿರಣ್ಯಾಕ್ಷ ಬಂದದ್ದು ಚಾಕ್ಷುಷ ಮನ್ವಂತರದಲ್ಲಿ. ಅವ ಸ್ವಯಂಭುವ ಮನ್ವಂತರದಲ್ಲಿ, ಇವ ಚಾಕ್ಷುಷ ಮನ್ವಂತರದಲ್ಲಿ, ಇಬ್ಬರು ಹಿರಣ್ಯಾಕ್ಷರು ಬಂದಿದ್ದಾರೆ. ಈ ಆದಿ ಹಿರಣ್ಯಾಕ್ಷರನ್ನು ಕೊಂದದ್ದು ವರಾಹನೇ, ಈ ಚಾಕ್ಷುಷ ಮನ್ವಂತರದಲ್ಲಿ ದ್ವಿತೀಯ ಮಗನಾಗಿ ಬಂದಿದ್ದಲ್ವಾ, ಅವನನ್ನು ಕೊಂದದ್ದು ಕೂಡ ವರಾಹನೇ. ಈ ರೀತಿಯಾಗಿ ಆದಿ ಹಿರಣ್ಯಾಕ್ಷರನ್ನು ಕೊಂದು ಭೂಮಿಯನ್ನು ತನ್ನ ಸ್ಥಾನದಲ್ಲೇ ಭಗವಂತ ನಿಲ್ಲಿಸಿದ. ಆಗ ಭಗವಂತನನ್ನು ದೇವತೆಗಳೆಲ್ಲ ಸೇರಿ ಸ್ತುತಿ ಮಾಡ್ತಾರೆ. ಏನಂತ, ನಮೋ ನಮೋಸ್ತೆ ಅಖಿಲ ಮಂತ್ರ ದೇವತಾ ದ್ರವ್ಯಾಯ ಸರ್ವ ಕೃತವೇ ಕ್ರಿಯಾತ್ಮನೇ ವೈರಾಗ್ಯ ಭಕ್ತ್ಯಾತ್ಮ ವೈರಾಗ್ಯ ಭಕ್ತ್ಯಾತ್ಮ ಜಯಾನುಭಾವಿತ ಜ್ಞಾನಾಯ ವಿದ್ಯಾ ಗುರವೇ ನಮೋ ನಮಃ.
ನಾವು ಹೇಳುವ ಎಲ್ಲ ಮಂತ್ರಗಳಲ್ಲಿ ನಾವು ಹೇಳುವ ಎಲ್ಲ ಮಂತ್ರಗಳಲ್ಲಿ ದೇವತೆಗಳಲ್ಲಿ ಮಂತ್ರಗಳಲ್ಲಿ ಮತ್ತೆ ದೇವತೆಗಳಲ್ಲಿ ದ್ರವ್ಯಗಳಲ್ಲಿ ನಾವು ಉಪಯೋಗಿಸ್ತೇವಲ್ವಾ ಹೋಮಕ್ಕೋ ಮತ್ತೆ ಬೇರೆ ಬೇರೆದ್ದು ಪೂಜೆಗೋ ಎಲ್ಲ ದ್ರವ್ಯಗಳನ್ನು ಉಪಯೋಗಿಸ್ತೇವಲ್ವಾ ಆ ದ್ರವ್ಯಗಳಲ್ಲಿ ಅದಕ್ಕೆಲ್ಲ ನಿಯಾಮಕನಾಗಿರುವಂತಹ ಭೂವರಾಹನಿಗೆ ನಮಸ್ಕಾರ. ಇವತ್ತು ನಾವೇನು ಮಂತ್ರ ಉಚ್ಚಾರಣೆ ಮಾಡ್ತೇವೆ, ಈಗ ನಾನು ಮಂತ್ರ ಉಚ್ಚಾರಣೆ ಮಾಡ್ತಾ ಇದ್ದೇನೆ, ಈ ಮಂತ್ರ ಉಚ್ಚಾರಣೆಯನ್ನು ಕೇಳ್ತಾ ಇದ್ದೀರಿ, ಇದಕ್ಕೆ ನಿಯಾಮಕ ಯಾರು ಕೇಳಿದರೆ ವರಾಹದೇವರು. ಮತ್ತು ಬೇರೆಲ್ಲ ಪೂಜೆಗೆಲ್ಲ ಹೂ ಹಣ್ಣು ಇನ್ನೇನಾದರೂ ಎಲ್ಲ ತರ್ತೀರಿ, ಆ ಕ್ರಿಯೆ ಆ ದ್ರವ್ಯಗಳಿಗೆ ನಿಯಾಮಕ ಯಾರು ಕೇಳಿದರೆ ವರಾಹರೂಪಿ ಪರಮಾತ್ಮ. ಅಂತಹ ಯಾವಾಗಲೂ ಜ್ಞಾನಪ್ರದನಾಗಿರುವಂತಹ ಯಾರಿಗೆ ವೈರಾಗ್ಯ ಇರ್ತದೆ, ಯಾರಲ್ಲಿ ಭಕ್ತಿ ಇರ್ತದೆ, ಯಾರಲ್ಲಿ ದೇವರಲ್ಲಿ ಭಕ್ತಿ ಇರ್ತದೆ, ಯಾರಿಗೆ ಒಳ್ಳೆಯ ಮನೋನಿಗ್ರಹ ಇರ್ತದೆ, ಮನಸ್ಸಿನಲ್ಲಿ ಹಿಡಿತ ಇರ್ತದೆ, ಅಂಥವನಿಗೆ ಮಾತ್ರ ಈ ವ್ಯಕ್ತಿ ಸಾಕ್ಷಾತ್ಕಾರ ಆಗೋದು, ಅಂಥವನಿಗೆ ಮಾತ್ರ ವರಾಹ ದೇವರ ದರ್ಶನ ಆಗೋದು, ಅಂತಹ ವರಾಹ ದೇವನಿಗೆ ನಮಸ್ಕಾರ ಅಂತ ತಿಳಿಸ್ತಾ ಇದ್ದಾರೆ. ನಮ್ಮಲ್ಲಿ ಒಳ್ಳೆಯ ಭಕ್ತಿ ಇದ್ರೆ, ವೈರಾಗ್ಯ ಇದ್ರೆ, ಒಳ್ಳೆಯ ಮನೋನಿಗ್ರಹ ಇತ್ತು ಅಂತಾದರೆ ಅಲ್ಲಿ ಭೂವರಾಹ ದೇವರು ನಮಗೆ ಕಾಣಿಸಿಕೊಳ್ತಾರೆ. ಅಂತಹ ಭೂವರಾಹನಿಗೆ ನಮಸ್ಕಾರ ಅಂತ ಎಲ್ಲ ದೇವತೆಗಳು ಭೂವರಾಹನನ್ನು ನಮಸ್ಕಾರ ಮಾಡ್ತಾ ಇದ್ದಾರೆ. ಭೂವರಾಹನಿಗೆ ನಮಸ್ಕಾರ ಮಾಡಿದ್ದು ಈ ಹೋಮದ ದ್ರವ್ಯಗಳೆಲ್ಲ ಉಂಟಲ್ವಾ, ಹೋಮಕ್ಕೆ ಸಂಬಂಧಪಟ್ಟ ದ್ರವ್ಯಗಳು ಅದು ಕೂಡ ಭೂವರಾಹನಿಂದ ಸೃಷ್ಟಿಯಾದದ್ದು. ಹೋಮಕ್ಕೆ ಸಂಬಂಧಪಟ್ಟ ಸುರುವ ಆಜ್ಯ ಪಾತ್ರೆ ಚಮಸ ಪಾತ್ರೆ ಈ ಹೋಮಕ್ಕೆ ಸಂಬಂಧಪಟ್ಟ ದರ್ಬೆ ಎಲ್ಲವೂ ಕೂಡ ಸೃಷ್ಟಿ ಮಾಡಿದ್ದು ಭೂವರಾಹ, ಎಲ್ಲವನ್ನು ಸೃಷ್ಟಿ ಮಾಡಿದ್ದು ಭೂವರಾಹ. ಅಷ್ಟೇ ಅಲ್ಲ, ಈ ಶ್ರಾದ್ದ ಕಾಲದಲ್ಲಿ ನಾವು ಪಿಂಡ ಕಟ್ತೇವಲ್ವ, ಮೂರು ಪಿಂಡ, ಅದನ್ನು ಸೃಷ್ಟಿ ಮಾಡಿದ್ದು ಭೂವರಾಹ. ಅದಕ್ಕೋಸ್ಕರವೇ ಶ್ರಾದ್ದದಲ್ಲಿ ಪಿಂಡವನ್ನು ಕಟ್ಟಿ ಆರಾಧನೆ ಮಾಡುವಂಥದ್ದು. ಅಲ್ಲಿ ಯಾರ ಆರಾಧನೆ ಕೇಳಿದರೆ ಪಿತೃದೇವತೆಗಳ ಆರಾಧನೆ, ಲಕ್ಷ್ಮೀ ಜನಾರ್ದನ ಆರಾಧನೆ, ಅಷ್ಟೇ ಮುಖ್ಯವಾಗಿ ವರಾಹನ ಆರಾಧನೆ ಅದು. ಯಾಕಂದರೆ ವರಾರೂಪಿ ಪರಮಾತ್ಮ ತನ್ನ ಮೈಯನ್ನು ಕುಡುಕುವಾಗ ಅಲ್ಲಿ ಮೂರು ಪಿಂಡಗಳು ಬಿಟ್ಟು, ಈ ಪಿಂಡದಿಂದ ಏನು ಮಾಡೋದು ಕೇಳಿದರೆ ಈ ಪಿಂಡದಿಂದ ಪಿತೃಗಳ ಆರಾಧನೆ ಮಾಡಿ ಅಂತ ಹೇಳಿದ್ದು, ಪಿತೃದೇವತೆಗಳ ಆರಾಧನೆ ಮಾಡಿ ಅಂತ ಭೂವರಾರೂಪಿ ಪರಮಾತ್ಮ ಹೇಳಿತು. ನಮ್ಮಲ್ಲಿ ಇವತ್ತು ಏನಂದರೆ ಶ್ರಾದ್ದ ದಿವಸ ಯಾರು ಬರ್ತಾರೆ ಕೇಳಿದರೆ ನಮ್ಮಪ್ಪನೇ ಶ್ರಾದ್ದ ದಿವಸ ಬರ್ತಾರೆ ಅಂತ ನಮ್ಮಲ್ಲಿ ಒಂದು ಭಾರೀ ಚಾಲ್ತಿಯಪ್ಪ. ಅದು ಎಲ್ಲಿಗೆ ಬರೋದು, ಅವರು ಹೋದವರು ಪಿಂಡ ಹಾಕುವಾಗ ಎಲ್ಲಿಂದ ಬರುತ್ತೆ, ಮಾಲೆ ಹಾಕುವಾಗ ನಮ್ಮ ಪಿತೃಗಳೆಲ್ಲ ಬರ್ತಾರಂತೆ, ಅದು ಎಲ್ಲಿಂದ ಬರ್ತಾರೆ, ಅವರು ಎಲ್ಲಿರ್ತಾರೆ, ಎಲ್ಲಿಂದ ಬರುವುದು ಸಾಧ್ಯವೇ ಇಲ್ಲ ಬರಲಿಕ್ಕೆ. ಹೋದವರು ಅವರು ಸಾಂಶರಲ್ಲ, ದೇವತೆಗಳಾದರೆ ಈಗ ವಿದುರ ಯಮನ ಅವತಾರ, ಇವನು ಯಾರು ಯುಧಿಷ್ಠಿರನು ಯಮನ ಅವತಾರ. ದೇವತೆಗಳಾದರೆ ಎರಡೆರಡು ಜನ ಎಲ್ಲ ಒಟ್ಟೊಟ್ಟಿಗೆ ಬರ್ಬೋದು, ಮನುಷ್ಯರು ಹಾಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೋದ್ಮೇಲೆ ನಮ್ಮ ದೇಹವನ್ನು ಸುಟ್ಟು ಹಾಕಿದ ಮೇಲೆ ಅದು ಕೆಲವೊಮ್ಮೆ ಅಲುಗಾಡಲಿಕ್ಕುಂಟು, ಕೆಲವೊಮ್ಮೆ ಕೂಡಲೇ ನಾವು ಹುಟ್ಟಬಹುದು, ತತ್ಕ್ಷಣ ಸತ್ತ ತಕ್ಷಣ ಹುಟ್ಟಬಹುದು. ಅದು ಹೇಗೆ ಗೊತ್ತಾ, ಈ ಕೆಲವರಿಗೆ ಪೂರ್ವಜನ್ಮದ ಸಂಸ್ಕಾರ ಇರ್ತದೆ ನೋಡಿ, ಕೆಲವರು ಇದು ಇರುವುದಿಲ್ಲ. ಅದು ಹೇಗೆ ಗೊತ್ತಾ, ಈಗ ಯಾರೋ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ, ಹೋಗ್ತಾ ಇರುವಾಗ ಅವನಿಗೆ ಆಕ್ಸಿಡೆಂಟ್ ಆಗಿ ಅವನು ಸಾಯ್ತಾನೆ. ಇಲ್ಲಿ ಒಂದು ಮಗು ಗರ್ಭದಿಂದ ಹೊರಗೆ ಬರಲಿಕ್ಕೆ ಕಾಯ್ತಾ ಇರ್ತದೆ, ಅಮ್ಮನ ಹೊಟ್ಟೆಯಿಂದ ಇನ್ನು ಹೊರಗೆ ಬರಲಿಕ್ಕೆ ಇನ್ನು ಸೆಕೆಂಡಲ್ಲಿ ಹೊರಗೆ ಬರ್ತದೆ. ಅಲ್ಲಿ ಏನಾಗ್ತದೆ ಗೊತ್ತಾ, ಇವ ಇಲ್ಲಿ ಸಾಯ್ತಾನೆ, ಅಲ್ಲಿ ಗರ್ಭದಿಂದ ಮಗು ಹೊರಗೆ ಬರಲಿಕ್ಕೆ ಇನ್ನೇನು ಹೊರಗೆ ಬರ್ತದೆ, ಆ ಗರ್ಭದಲ್ಲಿ ಒಂದು ಮಗುವಿನ ಜೀವ ಇರ್ತದಲ್ವಾ, ಅಷ್ಟೊತ್ತಿಗೆ ಆ ಜೀವ ಹೊರಟು ಹೋಗ್ತದೆ. ಇಲ್ಲಿ ಯಾರು ಸಾಯ್ತಾನೆ ಆ ಜೀವ ಈ ಗರ್ಭದೊಳಗೆ ಹೋಗಿ ಕೂತ್ಕೊಳ್ತದೆ, ಅದು ಭಗವಂತ ಕೂಡಿಸ್ತಾನೆ. ಆ ಸಂದರ್ಭದಲ್ಲಿ ಏನಾಗ್ತದೆ ಕೇಳಿದರೆ, ಕೆಲವೊಮ್ಮೆ
ಈ ಮಗು ಹುಟ್ಟದಲ್ವಾ, ಸತ್ತ ತಕ್ಷಣ ಹುಟ್ಟಿದಲ್ವಾ, ಅಂಥ ಮಕ್ಕಳಿಗೆ ಕೆಲವೊಮ್ಮೆ ಪೂರ್ವಜನ್ಮದ ಸಂಸ್ಕಾರ ಇರ್ತದೆ ನೋಡಿ. ಇದು ಕೋಟಿ ಕೋಟಿ ಕೋಟಿಯಲ್ಲಿ ಒಂದು ನಡೆಯುವಂಥದ್ದು, ಹೀಗೆ ಎಲ್ಲ ಸಂದರ್ಭದಲ್ಲಿ ಹೀಗೆ ನಡೆಯುವುದಿಲ್ಲ. ಇಂಥವರಿಗೆ ಕೆಲವು ಇದು ಹೇಗೆ ಪೂರ್ವಜನ್ಮ ಸಂಸ್ಕಾರ ಬಂತು ಕೇಳಿದೆ, ಹೀಗೆ ಅದು ನಾನು ಹಿಂದೆ ಹೀಗೆ ಮಾಡಿದ್ದೆ ಕೆಲವೊಮ್ಮೆ ಮಕ್ಕಳು ಹೇಳ್ತಾರೆ, ಅದು ಹೀಗೆ ನಡೆಯುವಂಥದ್ದು. ಮತ್ತೆ ಈ ಎಲ್ಲ ಸಂದರ್ಭದಲ್ಲೂ ಹೀಗೆ ಆಗಲ್ಲ, ಮತ್ತೆ ಎಲ್ಲ ಸತ್ಮೇಲೆ ಎಷ್ಟೋ ಒಂದು ವರ್ಷ ಅಳೆದಾಡಲಿಕ್ಕೆಲ್ಲ ಉಂಟು. ಅಳೆದಾಡಿ ಮತ್ತೆ ಅವನು ಯಾವುದೋ ಒಂದು ಜೀವಕ್ಕೆ ಹೋಗಿ ಕೂತ್ಕೊಳ್ತಾನೆ, ಕೂತ್ಕೊಂಡಾಗಿರ್ತದೆ. ಇವತ್ತು ನನಗೆ ಯಾರೋ ಶ್ರಾದ್ದ ಹಾಕ್ತಾ ಇದ್ದಾರೆ, ಅಲ್ಲಿ ಶ್ರಾದ್ದ ಆಗುವಾಗ ನಾನು ಹೋಗ್ಲಿಕ್ಕೆ ಆಗೋದಿಲ್ಲ, ನಾನಿಲ್ಲಿ ಆರಾಮಾಗಿ ಭಾಗವತ ಪ್ರವಚನ ಮಾಡ್ತಾ ಇದ್ದೇನೆ. ಇದೆಲ್ಲ ಉಂಟಲ್ಲ, ನಾವು ಹೋಗುವುದಲ್ಲ ಅಲ್ಲಿ. ಮತ್ತೆ ಯಾಕೆ ಕೇಳಿದೆ, ವರಾರೂಪಿ ಪರಮಾತ್ಮ ಹೇಳಿದ್ದು ನನ್ನನ್ನು ಪಿಂಡದಲ್ಲಿ, ಈ ಮೂರು ಪಿಂಡದಲ್ಲಿ ಪಿತೃದೇವತೆಗಳನ್ನು ಆರಾಧನೆ ಮಾಡಿ, ಅಲ್ಲಿ ಲಕ್ಷ್ಮೀ ಜನಾರ್ದನನ್ನು ಪಿತೃದೇವತೆಗಳ ಒಳಗಿರುವ ದೇವರು ಯಾರು ಕೇಳಿದರೆ ಲಕ್ಷ್ಮೀ ಜನಾರ್ದನ, ಅವನ ಆರಾಧನೆಯನ್ನು ನಡೆಸುವಂಥದ್ದು. ಅಲ್ಲಿ ಅದನ್ನು ಸೃಷ್ಟಿ, ಆ ಪಿಂಡಗಳನ್ನು ಸೃಷ್ಟಿ ಮಾಡಿದವ ಭೂವರಾಹ, ಅಲ್ಲಿ ಭೂವರಾಹನ ಚಿಂತನೆಯನ್ನು ಕೂಡ ಶ್ರಾರ್ಧದಲ್ಲಿ ಮಾಡಬೇಕು. ಅದು ನಮ್ಮಲ್ಲಿ ಇಲ್ಲವೇ ಇಲ್ಲ, ಈಗ ಶ್ರಾರ್ಧದಲ್ಲಿ ಭೂವರಾಹನ ಚಿಂತನೆ ನಾವು ಮಾಡುವುದೇ ಇಲ್ಲ. ಭೂವರಾಹನ ಚಿಂತನೆಯನ್ನು ಮಾಡಬೇಕು ನಾವು. ಇದು ಹೀಗೆ ನಡೆಯುವಂಥದ್ದು, ಹೊರತು ನಾವೇ ಅಲ್ಲಿಗೆ ಹೋಗುವಂಥದ್ದಲ್ಲ. ಅದು ಇನ್ನು ಕೆಲವು ಘೋರ. ಕಾಗೆ ಬಂದರೆ, ಓಹ್ ನಮ್ಮ ಹಿರಿಯರು ಬಂದರು, ಅಲ್ಲ ನಮ್ಮ ಹಿರಿಯರನ್ನು ಕಾಗೆ ಮಾಡಿಬಿಡುದ ನಾವು? ಅಲ್ಲ, ಸತ್ತೋರೆಲ್ಲ ಕಾಗೆ ಆಗುವುದಂತಾದರೆ ಎಷ್ಟು ಕಾಗೆಗಳಿರಬೇಕಿತ್ರಿ ಇಲ್ಲಿ? ಎಂಥ ಅವಸ್ಥೆ, ನಮ್ಮ ಪೂರ್ವಜರನ್ನು ನಾವೇ ಕಾಗೆ ಮಾಡಿಬಿಡುದಾ? ಮತ್ತು ಕಾಗೆ ಯಾಕೆ ಕೇಳಿದರೆ, ಕಾಗೆ ವಾಹನ, ಪಿತೃದೇವತೆಗಳ ವಾಹನ. ಅದಕ್ಕೋಸ್ಕರ ಕಾಗೆಗೆ ವಾಯಸ ಬಲಿಯನ್ನು ನೀಡುವಂಥದ್ದು ಹೊರತು, ನಮ್ಮ ತಂದೆ ತಾಯಿಗಳು ಕಾಗೆ ರೂಪದಲ್ಲಿ ಬರ್ತಾರಂತಲ್ಲ. ನಮ್ಮ ತಂದೆ ತಾಯಿಗಳು ಕಾಗೆ ರೂಪದಲ್ಲಿ ಬರೋದಿದ್ರೆ ನಾವು ಶ್ರಾದ್ದ ಹಾಕೋದೇ ಬೇಡ. ಕಾಗೆ ಆಗಿ ಹುಟ್ಟುದು ಎಷ್ಟು ಪಾಪ ಗೊತ್ತಾ? ಕಾಗೆ ಆಗಿ ಹುಟ್ಟುದು, ನಾಯಿ ಆಗಿ ಹುಟ್ಟುದು ಎಷ್ಟು ಪಾಪ ಗೊತ್ತಾ? ಆ ಪಾಪ, ಅಂಥ ಪಾಪ ಮಾಡಿದವರಿಗೆ ಶ್ರಾದ್ದ ಹಾಕಬೇಕಾ? ಅದರಿಂದ ಅದು ನಮ್ಮಲ್ಲಿ ಬಂದ ದೊಡ್ಡ ತಪ್ಪು ಕಲ್ಪನೆ. ಅದರಿಂದ ಅಲ್ಲಿ ಮುಖ್ಯವಾಗಿ ಪಿತೃದೇವತೆಗಳ ಆರಾಧನೆ ನಮ್ಮ ಅದು ಯಾಕೆ ಮಾಡುವುದಂದರೆ, ಇನ್ನು ಕೆಲವರಿದ್ದಾರೆ ಈಗಿನ ಬುದ್ಧಿಜೀವಿಗಳು, ಸತ್ತವರಿಗೆ ನೀವು ಶ್ರಾದ್ದ ಹಾಕಿದ್ರಿಂದ ಊಟ ಸಿಗ್ತದೆ ಅಂತಾದರೆ, ನಾನು ಉಡುಪಿಯಲ್ಲಿ ಕೂತ್ಕೊಂಡು ಪಿಂಡ ಕಟ್ತೇನೆ, ಬೆಂಗಳೂರಲ್ಲಿದ್ದವನಿಗೆ ಊಟ ಸಿಗಲಿ ಅಂತ ಯಾರೋ ಒಬ್ಬ ಟಿ ವಿಯಲ್ಲಿ, ಅವನು ಭಗವಾನ್ ಅಂತೆ ಅವನ ಹೆಸರು, ಅವನು ಅಂದಿದ್ದ. ಅಲ್ಲ ಸ್ವಾಮಿ, ಅದು ಹಾಗಲ್ಲ. ಇಲ್ಲಿದ್ದೋ ನಾ ಬದುಕಿರುವ ಇಲ್ಲಿದ್ದವನಿಗೆ ಊಟ ಹಾಕಿದರೆ ಬೆಂಗಳೂರಿಗೆ ಸಿಗ್ತದಂತ ಅದಕ್ಕೆ ಪಿಂಡ ಹಾಕೋದಲ್ಲ. ಪಿಂಡದ ಕಲ್ಪನೆ ಏನು ಕೇಳಿದರೆ, ಪಿಂಡ ಹಾಕ್ತೇವೆ ಇವತ್ತು ನಾವು ನೀವು ಉಣ್ತಾ ಇದ್ದೇವಲ್ಲ ಮೂರು ಹೊತ್ತು ಚೆನ್ನಾಗಿ, ನಮಗೆ ಯಾರೋ ಪಿಂಡ ಇಡ್ತಾ ಇದ್ದಾರೆ. ಯಾರೋ ಪಿಂಡ ಇಡುವುದರಿಂದ ನಮಗೆ ಇವತ್ತು ಊಟ ಸಿಗ್ತಾ ಉಂಟು, ಆರಾಮಾಗಿ ನಾವು ಊಟ ಮಾಡ್ತಾ ಇದ್ದೇವೆ ಮೂರು ಹೊತ್ತು. ಕೆಲವರಿಗೆ ಒಂದು ಹೊತ್ತು ಗಂಜಿಗೂ ಊಟ ಇರುವುದಿಲ್ಲ. ಯಾಕೆ ಹೇಳಿದರೆ, ಅವರ ಪೂರ್ವಿಕರು ಯಾರೋ ಪಿಂಡ ಹಾಕ್ತಾ ಇಲ್ಲ ಆ ವ್ಯಕ್ತಿಗಳಿಗೆ. ಆ ಪಿಂಡ ಹಾಕದೇ ಇರುವುದರಿಂದ ಅವರಿಗೆ ಊಟ ಸಿಗ್ತಾ ಇಲ್ಲ. ಇಷ್ಟೇ. ಮತ್ತು ಬದುಕಿದ್ದವರಿಗೆ ಪಿಂಡ ಹಾಕಿದರೆ ನಾವು ಇಲ್ಲಿ ಅಲ್ಲಿ ಊಟ ಸಿಗಬೇಕಂದ ನಿಯಮ ಇಲ್ಲ. ಇದು ಸತ್ತವರಿಗೆ ಹೇಳಿದ್ದು, ಬದುಕಿದವರಿಗೆ ಹೇಳಿದ್ದಲ್ಲ ಈ ನಿಯಮ. ಮತ್ತು ನಂಬದವರನ್ನು ಹೇಗೂ ನಂಬಿಸಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಬಿಡಿ. ಆದ್ದರಿಂದ ಇದು ನಿಜವಾದ ವೈದಿಕ ಪ್ರಕ್ರಿಯೆ. ಅಂತಹ ವರಾಹರೂಪಿ ಪರಮಾತ್ಮ ಯಜ್ಞಕ್ಕೆ ಬೇಕಾದ ಸಾಮಾನುಗಳನ್ನೆಲ್ಲ ಸೃಷ್ಟಿ ಮಾಡಿದ, ಪಿಂಡವನ್ನು ಸೃಷ್ಟಿ ಮಾಡಿದ, ಇದರಲ್ಲಿ ಪಿತೃದೇವತೆಗಳ ಆರಾಧನೆ ಮಾಡಿ ಅಂದ. ಈ ರೀತಿಯಾಗಿ ಎಲ್ಲ ಸೃಷ್ಟಿ ಮಾಡುವ ಪ್ರಕ್ರಿಯೆಯನ್ನು ಹೇಳ್ತಾರೆ. ಇಷ್ಟು ಹೇಳಿ ಒಂದು ಮಾತು ಇನ್ನೊಂದು ದೇವತೆಗಳು ಹೇಳ್ತಾರೆ. ಕಶ್ರದ್ಧೀತಾನ್ಯತಮಸ್ತವ ಪ್ರಭೋ ರಸಾಂ ಗತಾಯ ಭುವ ಉದ್ವಿಬರ್ಹಣಂ ನ ವಿಸ್ಮಯೋಸೌ ತ್ವಯಿ ವಿಶ್ವವಿಸ್ಮಯೇ ಯೋ ಮಾಯ ಏದಂ ಸಸೃಜೇತಿ ವಿಸ್ಮಯ. ರಸಾತಳದಲ್ಲಿ ಮುಳುಗಿ ಹೋಗಿತ್ತಂತೆ ಭೂಮಿ, ರಸಾತಳದಲ್ಲಿ ಮುಳುಗಿ ಹೋಗಿದ್ದಂಥ ಭೂಮಿಯನ್ನು ಆರಾಮಾಗಿ ವರಾಹರೂಪಿ ಪರಮಾತ್ಮ ಮೇಲಕ್ಕೆ ತಂದ. ಆದರೆ ಈ ಕೆಲಸವನ್ನು ಮಾಡಲಿಕ್ಕೆ ಯಾರಿಗೂ ಧೈರ್ಯ ಬರಲಿಲ್ಲ ಅಂತೆ, ಇದಾಗುದೋ ಹೋಗುದೋ ಅಂತ ಎಲ್ಲರೂ ಬಿಟ್ಟೇ ಬಿಟ್ರಂತೆ. ಆದರೆ ವರಾಹರೂಪಿ ಪರಮಾತ್ಮ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಭೂಮಿಯನ್ನು ಮೇಲಕ್ಕೆ ತಂದ.
ಇದು ಆಶ್ಚರ್ಯ ಅಲ್ವಾ ಕೇಳಿದರೆ? ನಿನ್ನ ವಿಷಯದಲ್ಲಿ ಆಶ್ಚರ್ಯ ಅಲ್ಲ ಅಂತ ಹೇಳ್ತಾರೆ ದೇವತೆಗಳು. ನಮ್ಮ ವಿಷಯದಲ್ಲಿ ಆದರೂ ಆಶ್ಚರ್ಯ ನಮಗೆ ಆಗುವುದೇ ಇಲ್ಲ. ನಾವೇನಾದರೂ ತಂದರೆ ಅದು ಆಶ್ಚರ್ಯ, ನಿನ್ನ ವಿಷಯದಲ್ಲಿ ಅದು ಆಶ್ಚರ್ಯವೇ ಅಲ್ಲ. ಯಾಕೆ ಗೊತ್ತಾ? ನೀನು ಇಚ್ಛಾ ಮಾತ್ರದಿಂದ ಸಸೃಜೆ, ಕೇವಲ ಇಚ್ಛೆ ಪಡ್ತಿ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿಬಿಡ್ತಿ. ಯಾವುದೇ ಕಷ್ಟ ಇಲ್ಲ ನಿನಗೆ ಈ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ. ಇಚ್ಛಾ ಮಾತ್ರದಿಂದ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವ ನಿನಗೆ ಈ ಭೂಮಿಯ ರಸಾತಳದಲ್ಲಿ ಮುಳುಗಿದ್ದಂಥ ಭೂಮಿಯನ್ನು ಮೇಲಕ್ಕೆ ತಂದದ್ದೇನು ಆಶ್ಚರ್ಯ ಪಡಬೇಕಾಗಿ ಉಂಟ? ಏನೂ ಆಶ್ಚರ್ಯ ಇಲ್ಲ, ಯಾವ ಆಶ್ಚರ್ಯವೂ ಕೂಡ ಇಲ್ಲ ಅಂತ ಹೇಳ್ತಾರೆ. ನಮ್ಮ ವಿಷಯದಲ್ಲಿ ಆಶ್ಚರ್ಯ, ಆದರೆ ಭಗವಂತನ ವಿಷಯದಲ್ಲಿ ಇದು ಆಶ್ಚರ್ಯವೇ ಅಲ್ಲ ಅಂತ ದೇವತೆಗಳು ಹೇಳ್ತಾರೆ. ಅದಕ್ಕೋಸ್ಕರನೇ ವಿಷ್ಣು ಸಹಸ್ರನಾಮದಲ್ಲಿ ಅವನು ಅದ್ಭುತ, ಅವನು ಅದ್ಭುತಾಯ ನಮಃ, ಅವನು ಭಾರಿ ಅದ್ಭುತವ. ಅವನನ್ನು ನಾವು ಹೀಗೆ ಅಂತ ಅಳತೆ ಮಾಡಲಿಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಭಗವಂತನ. ಅದನ್ನು ಅವನು ಅದ್ಭುತ, ಶ್ರೀ ಅದ್ಭುತಾಯ ನಮಃ ಶ್ರೀ. ಇದನ್ನು ಪ್ರತಿನಿತ್ಯ ನಾವು ಉಪಾಸನೆ ಮಾಡೋಣ. ನಮ್ಮನ್ನು ಜೀವನದಲ್ಲಿ ಭಗವಂತ ಅದ್ಭುತನನ್ನಾಗಿ ಮಾಡ್ತಾನೆ. ಮುಂದೆ ಈ ವರಾಹರೂಪಿ ಪರಮಾತ್ಮನ ಒಂದು ಮಹತ್ವವನ್ನು ತಿಳಿಸ್ತಾರೆ. ಶೃಣ್ವೀತಾನ್ ಭಕ್ತ್ಯ ಶ್ರಾವಯೀತಾನ್ ಓಷತೀಂ ಜನಾರ್ದನೇನ ಸ್ಯಾಶು ಹೃದಿ ಪ್ರಸೀದತೀಂ. ಈ ವರಾಹರೂಪಿ ಪರಮಾತ್ಮನ ಕಥೆಯನ್ನು ಯಾರು ಕೇಳ್ತಾರೆ, ಶ್ರದ್ಧೆಯಿಂದ ಯಾರು ಕಥೆಯನ್ನು ಕೇಳ್ತಾರೆ, ಅವರ ಹೃದಯದಲ್ಲಿ ಜನಾರ್ದನ ರೂಪಿ ಅಂದರೆ ವರಾಹರೂಪಿ ಪರಮಾತ್ಮ ಬಂದು ನೆಲೆಸ್ತಾನೆಂತೆ. ವರಾಹನ ಕಥೆಯನ್ನು ನಾವಿಷ್ಟೊತ್ತು ಕೇಳಿದ್ವಲ್ವ, ಇವತ್ತು ಭೂವರಾಹ ಜಯಂತಿ ಅಲ್ವಾ, ವರಾಹರೂಪಿ ಪರಮಾತ್ಮ ನಮ್ಮ ಹೃದಯದಲ್ಲಿ ಬಂದು ನೆಲೆಸಿದ. ಅವನು ನೆಲೆಸಿದರೆ ಏನಾಗ್ತದೆ ನಾನು ಮುಂದೆ ತಿಳಿಸ್ತೇನೆ. ಆ ವರಾಹರೂಪಿ ಪರಮಾತ್ಮ ಬಂದು ನೆಲೆಸ್ತಾನಂತೆ. ಅಂತಹ ತಸ್ಮಿನ್ ಪ್ರಸನ್ನೆ ಸಕಲಾಶಿಷಾಂ ಪತೋ ಕಿಂ ದುರ್ಲಭಂ ತಾಭಿರಲಂ ಲವಾತ್ಮವಿಹಿ. ಆ ವರಾಹರೂಪಿ ಪರಮಾತ್ಮ ನೆಲೆಸಿದ ಅಲ್ವಾ, ಅವನ ಕಥೆಯನ್ನು ಕೇಳಿ ಅವ ನಮ್ಮ ಹೃದಯದಲ್ಲಿ ನೆಲೆಸಿದ ಅಲ್ವಾ, ಅವ ನೆಲೆಸಿದ್ರೆ ಅವ ಏನು ಕೊಡುವುದಿಲ್ಲ, ಎಲ್ಲವನ್ನು ಕೊಡ್ತಾನೆ. ನೀವು ಏನು ಕೇಳಿದ್ರೂ ಕೂಡ ಎಲ್ಲವನ್ನೂ ಕೂಡ ಆ ವರಾಹರೂಪಿ ಪರಮಾತ್ಮ ಕೊಡ್ತಾನೆ. ಯಾವುದು ದುರ್ಲಭ ಅಂತ ಇಲ್ಲ, ಯಾವುದು ಕೊಡುವುದಿಲ್ಲ ಅಂತ ಇಲ್ಲ, ಎಲ್ಲವನ್ನು ಕೂಡ ಕೊಡ್ತಾನೆ. ಈ ಸುಮುಹೂರ್ತದಲ್ಲಿ ನಾವು ನೀವು ವರಾಹನ ಕಥೆಯನ್ನು ಕೇಳಿತು, ವರಾಹನನ್ನು ನಮ್ಮ ಹೃದಯದಲ್ಲಿ ಬಂದು ಕೂತ್ಕೊಂಡ ವರಾಹನಲ್ಲಿ ಕೇಳೋಣ, ಒಳ್ಳೆಯದನ್ನು ಕೇಳೋಣ, ಸಿಗುವುದಿಲ್ಲ ಅಂತಿಲ್ಲ, ಎಲ್ಲವೂ ಕೂಡ ಸಿಗ್ತದೆ. ಮುಂದೆ ಹೇಳ್ತಾರೆ, ಅನನ್ಯ ಭಕ್ತ್ಯ ಭಜತಾಂ ಗುಹಾಶಯ ಸ್ವಯಂ ವಿದತ್ತೆ ಸ್ವಗತಿಂ ಪರಃಪುಮಾನ್. ಅವನಲ್ಲಿ ಎಲ್ಲವನ್ನು ಮೋಕ್ಷವನ್ನೇ ಕೊಡ್ತಾನೆ, ವಾ ಅವನನ್ನೇ ಅವನು ಕೊಡ್ತಾನೆ. ಏನೇನು ಇಲ್ಲ ಸಲ್ಲದ್ದೆಲ್ಲ ಕೇಳಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ನಾವು ದೇವರ ಇಲ್ಲ ಸಲ್ಲದ್ದು ಕೇಳಲಿಕ್ಕೆ ಹೋಗಬೇಡಿ, ತನ್ನ ಲೋಕವನ್ನೇ ಕೊಡ್ತಾನೆ. ತನ್ನ ಲೋಕ ಅಂದರೆ ವೈಕುಂಠವನ್ನೇ ನಮಗೆ ಕೊಡ್ತಾನೆ. ಏನೋ ದುಜಿಬಿ ನನಗೆ 50 ರೂಪಾಯಿ ಕೊಡು 100 ರೂಪಾಯಿ ಕೊಡು ಅಂತ ಕೇಳಿದರೆ ಅಷ್ಟನ್ನು ಕೊಡ್ತಾನೆ, ಏನು ಪ್ರಯೋಜನ? ಮತ್ತು ಯಾವುದು ಕೊಡಬೇಕು ಅದು ಕೊಡುವುದಿಲ್ಲ ನಮಗೆ ಮತ್ತೆ. ಆದ್ದರಿಂದ ಯಾವುದ್ಯಾವುದು ಶುಷ್ಕವಾದದ್ದನ್ನೆಲ್ಲ ಕೇಳಲಿಕ್ಕೆ ಹೋಗಬೇಡಿ, ಅವ ಮೋಕ್ಷವನ್ನೇ ಕೊಡ್ತಾನೆ. ಅವನಲ್ಲಿ ಕೇಳುದಿದ್ರೆ ಜ್ಞಾನ ಭಕ್ತಿ ವೈರಾಗ್ಯವನ್ನು ಮಾತ್ರ ಕೇಳೋಣ, ಅದು ಬಿಟ್ಟು ಬೇರೆ ಯಾವುದನ್ನೂ ಕೂಡ ಕೇಳುವುದು ಬೇಡ ಎಂಬುದನ್ನು ಭಾಗವತ ನಮಗೆ ತಿಳಿಸ್ತದೆ. ಅದರಿಂದ ಈ ವರಾಹ ಭೂವರಾಹನ ಆ ಜನ್ಮದಿನದ ಆ ಜಯಂತಿ ಪ್ರಯುಕ್ತ ಈ ಕಥೆಯನ್ನು ನಾವು ಕೇಳಿದ್ದೇವಲ್ವ, ಭಗವಂತನಲ್ಲಿ ವರಾಹರೂಪಿ ಪರಮಾತ್ಮ ನಮ್ಮ ಹೃದಯದಲ್ಲಿ ಬಂದು ನೆಲೆಸಿದ ಅಲ್ವಾ, ಅಲ್ಲ ನೆಲೆಸಿದ್ನೋ ಇಲ್ಲೋ ಸಂಶಯ ಪಡೋದು ಬೇಡ, ನೆಲೆಸಿಯೇ ನೆಲೆಸ್ತಾನೆ. ಅವ ಭಕ್ತ ವಾತ್ಸಲ್ಯವ, ಭಕ್ತನನ್ನು ಕಂಡ್ರೆ ಅವನಿಗೆ ತುಂಬ ಇಷ್ಟ. ಭಕ್ತರಾಗಿದ್ದರಿಂದಲೇ ನಮಗೆ ಇವತ್ತು ವರಾಹ ಜಯಂತಿ ದಿವಸನೇ ವರಾಹನ ಕತೆ ಸಿಕ್ಕಿತ್ತು. 3 ದಿವಸ ಅದನ್ನ ಒಂದನೇ ಸ್ಕಂದ ನನಗೆ ಮುಗಿಸುವುದೇ ಹೇಗಂತ ಭಾರಿ ಗೊಂದಲ ಆಗ್ತದೆ, ಮುಗಿತಾನೇ ಇಲ್ಲ.
ನಿನ್ನೆ ಅರ್ಧ ಗಂಟೆಯಲ್ಲಿ ಎರಡನೇ ಸ್ಕಂದ ಮುಗಿಯಿತು. ಇವತ್ತು ವರಾಹನ ಕಥೆನೇ ಪ್ರಾರಂಭ ಆಯಿತು. ಅಂದರೆ ಭಗವಂತ ಉಡುಪಿಯ ಕೃಷ್ಣ ಇಲ್ಲಿ ಇದ್ದಾನೆ ಅನ್ನೋದು ಮಾತ್ರ ಗ್ಯಾರಂಟಿ. ಮತ್ತೇನು ಇಲ್ಲ, ಇದ್ದಾನೆ ಮಾತ್ರ, ಇಲ್ಲೇ ಇದ್ದಾನೆ. ಅವನು ಇದ್ದದ್ರಿಂದನೇ ಅವನ ಮೂರನೇ ಅವತಾರದ ಕಥೆ ಇವತ್ತು ಬಂತು. ಅವನ ಜಯಂತಿ ದಿವಸನೇ ಆ ಕತೆ ಬಂತು. ಆದ್ದರಿಂದ ಏನೇನು ಕೇಳಲಿಕ್ಕೆ ಹೋಗಬೇಡಿ. ಜ್ಞಾನ, ಏನು ಜ್ಞಾನ? ಇಷ್ಟು 15 ದಿವಸ ಪ್ರೋಷ್ಠಪದಿ ಕೇಳಿದೇವಲ್ವ, ನನಗೆ ಒಳ್ಳೆಯ ಜ್ಞಾನ ಕೊಡು. ಇನ್ನು ಮುಂದೆ 5:30 to 7 ನನಗೆ ಎಂದಿಗೂ ನಾನು TV ನೋಡದಂತೆ, ಮೊಬೈಲ್ ನೋಡದಂತೆ ನಿನ್ನ ಭಜನೆಯನ್ನೇ ಮಾಡುವಂಥ ಜ್ಞಾನವನ್ನು ಕೊಡು. ನಿನ್ನಲ್ಲೇ ಭಕ್ತಿಯನ್ನು ಕೊಡು. ಯಾವುದ್ಯಾವುದೋ ಲೌಕಿಕ ಪದಾರ್ಥಗಳಲ್ಲೆಲ್ಲ ವೈರಾಗ್ಯವನ್ನು ತಂದುಕೊಡುವಂಥ ಈ ಸುಮುಹೂರ್ತದಲ್ಲಿ ನಮ್ಮ ಹೃದಯದಲ್ಲಿ ನೆಲೆಸಿರುವ ಭೂವರಾಹನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾನು ಹೇಳಿದ್ದಲ್ಲ, ವೇದವ್ಯಾಸರು ಹೇಳಿತು. ಅಂತಹ ವರಾಹನನ್ನು ಚಿಂತನೆ ಮಾಡ್ತಾ ಈ ರೀತಿಯಾಗಿ ಆದಿ ಹಿರಣ್ಯಾಕ್ಷನನ್ನು ಕೊಂದ ಮೇಲೆ ದೇವತೆಗಳು ಪ್ರಾರ್ಥನೆ ಮಾಡಿತು. ಇಲ್ಲಿ ಗಮ್ಮತ್ತು ಏನು ಕೇಳಿದರೆ, ವಿದುರ ಮೈತ್ರೇಯರ ಸಂವಾದ ಆಗ್ತಾ ಉಂಟು. ನಾನು ಮೊದಲು ಹೇಳಿದೆ, ವಿದುರ ಮೈತ್ರೇಯರ ಸಂವಾದ ಆಗುವಾಗ ವಿದುರ ಕೇಳಿದ, ನನಗೆ ಆದಿ ಹಿರಣ್ಯಾಕ್ಷನ ಕಥೆಯನ್ನು ಹೇಳು ಅಂತ. ಈ ಶುಕಾಚಾರ್ಯ ವೇದ ಉಗ್ರಶ್ರವ ಸೂತರು ಸೂತರಿಗೆ ಉಪದೇಶ ಕೊಡ್ತಾ ಇದ್ದಾರೆ, ಶುಕಾಚಾರ್ಯರು ಪರೀಕ್ಷಿತರು ಉಪದೇಶ ಕೊಡ್ತಾ ಇದ್ದಾರೆ, ಎಲ್ಲ ಹೌದು. ಇದನ್ನು ಬರೆದವರು ವೇದವ್ಯಾಸರಲ್ವಾ? ಇಲ್ಲಿ ಏನು, ಆದಿ ಹಿರಣ್ಯಾಕ್ಷನ ಕಥೆಯನ್ನು ಹೇಳುವಾಗ ಇದ್ದಕ್ಕಿದ್ದಂತೆ ದ್ವಿತೀಯ ಮಗನ ಹಿರಣ್ಯಾಕ್ಷನ ಕಥೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಕೇಳಿದ್ಯಾವುದು? ಆದಿ ಹಿರಣ್ಯಾಕ್ಷನ ಕಥೆ. ಇವ ಹೇಳಲಿಕ್ಕೆ ಹೊರಟದ್ಯಾವುದು? ದ್ವಿತೀಯ ಮಗ ಹಿರಣ್ಯಾಕ್ಷನ ಕಥೆ. ಯಾಕೆ ಯಾಕೆ ಹೀಗೆ ಮಾಡಿದರು? ವೇದವ್ಯಾಸರಿಗೆ ಮಂಡ್ಯ ಸರಿ ಇಲ್ವಾ, ಅಥವಾ ಏನಾಗಿತ್ತು ಅವರಿಗೆ? ಅವರಿಗೂ ಕೂಡ ನಮ್ಮ ಥರನೇ ಅಜ್ಞಾನ. ಈಗ ನಾವು ಯಾರೋ ಹೇಳೋದೊಂದು ಮಾಡೋದೊಂದು ಮಾಡೋದಲ್ವಾ, ಯಾರೋ ಏನೋ ಹೇಳ್ತಾ ಇದ್ದಾರೆ, ಏನೋ ಕೇಳ್ಕೊಂಡು ಮತ್ತೆ ಏನೋ. ನಿಮ್ಮ ಪರಿಸ್ಥಿತಿ ಆದರೆ ಹೌದು, ನಮಗೆ ಸ್ವಲ್ಪ ಕೆಲವೊಮ್ಮೆ ನಿದ್ದೆ ಕಮ್ಮಿ ಆದಾಗ ತಲೆ ಸುತ್ತದು, ಹೌದು, ಏನು ದೊಡ್ಡ ವಿಷಯ ಏನಲ್ಲ. ಅಲ್ಲ, ವೇದವ್ಯಾಸರು ಸಾಕ್ಷಾತ್ ದೇವರಂತೆ. ಈ ದೇವರಿಗೆ ಯಾವ ಕಥೆಯನ್ನು ಹೇಳಿದ ಮೇಲೆ ಯಾವ ಕಥೆಯನ್ನು ಹೇಳಬೇಕಂತ ಗೊತ್ತಾಗೋದಿಲ್ವಾ? ಆದಿ ಹಿರಣ್ಯಾಕ್ಷನ ಕತೆ ಹೇಳ್ತಾ ಇದ್ದಾರೆ, ಇದ್ದಕ್ಕಿದ್ದಂತೆ ದ್ವಿತೀಯ ಮಗನ ಹಿರಣ್ಯಾಕ್ಷನ ಕತೆಗೆ ಹೋದರು. ಯಾಕೆ ಹೀಗೆ ಮಾಡಿದರು ಕೇಳಿದರೆ, ಇದಕ್ಕೆ ಒಂದು ಉತ್ತರ ಬೇರೆ ಪುರಾಣದಲ್ಲಿ ಸಿಗುವ ಹಾಗೆ ಕೇಳಿದರೆ, ಅಸುರ ಮೋಹ. ಅಂದರೆ ವೇದವ್ಯಾಸರು ಕೂಡ ನಮ್ಮ ನಿಮ್ಮಂತೆ ಮನುಷ್ಯರೆಂಬುದಾಗಿ ಕೆಲವರೆಲ್ಲ ಅಸುರರು ಉಪಾಸನೆ ಮಾಡಬೇಕು. ಇವತ್ತಿಗೂ ನಮ್ಮಲ್ಲಿ ಒಂದು ಚಾಲ್ತಿಯನ್ನು, ಕೆಲವು ಮತದವರು ವೇದವ್ಯಾಸರನ್ನು ಕಶ್ಚನ ಋಷಿ ಅಂತ ಹೇಳ್ತಾರೆ. ವೇದವ್ಯಾಸರು ಒಬ್ಬರು ಋಷಿ, ಸಾಕ್ಷಾತ್ ದೇವರ ಅವತಾರ ಅಲ್ಲ ಅಂತ ಇವತ್ತಿಗೂ ಕೆಲವು ಮತದವರು ಹೇಳ್ತಾರೆ. ಅವರು ವೇದವ್ಯಾಸರನ್ನು ದೇವರು ಅಂತ ಪೂಜೆ ಮಾಡುವುದಿಲ್ಲ, ಒಬ್ಬ ಋಷಿ ಅಂತ ಪೂಜೆ ಮಾಡ್ತಾರೆ. ವೇದವ್ಯಾಸರನ್ನು ದೇವರು ಅಂತ ಮೊದಲು ನಮಗೆ ಪರಿಚಯ ಮಾಡಿಕೊಟ್ಟವರು ಯಾರು ಕೇಳಿದರೆ, ತ್ರೈಲೋಕ್ಯ ಗುರುಗಳಾದಂತಹ ನಮ್ಮ ನಿಮ್ಮ ಗುರುಗಳಾದಂತಹ ಆಚಾರ್ಯ ಮಧ್ವರು. ಆಚಾರ್ಯ ಮಧ್ವರು ನಮಗೆ ಪ್ರಪ್ರಥಮವಾಗಿ ವೇದವ್ಯಾಸರು ಕಶ್ಚನ ಋಷಿಯಲ್ಲ, ಒಬ್ಬ ಸಾಮಾನ್ಯ ಋಷಿಯಲ್ಲ, ಸಾಕ್ಷಾತ್ ಭಗವಂತನೇ ವೇದವ್ಯಾಸರಾಗಿ ಬಂದದ್ದು ಅಂತ ನಮಗೆ ಪರಿಚಯ ಮಾಡಿಕೊಟ್ಟವರು ನಮ್ಮ ಗುರುಗಳು ಮಧ್ವಾಚಾರ್ಯರು. ಆದರೆ ಇವತ್ತಿಗೂ ಕೂಡ ಕೆಲವರು ಕಶ್ಚನ ಋಷಿ ಅಂತಲೇ ವೇದವ್ಯಾಸರನ್ನು ಹೇಳ್ತಾರೆ. ಈ ವೇದವ್ಯಾಸರು ಕೂಡ ಒಬ್ಬ ಋಷಿಯಾದ್ರಿಂದ ಅವರು ಈ ರೀತಿ ತಪ್ಪು ಮಾಡಿದ್ದಾರೆ ಅಂತ ಕೆಲವರೆಲ್ಲ ಹೇಳಬೇಕು. ಅವರಾಗಿರಿ ಆ ರೀತಿ ಆಗಿ ಹೇಳಿ ನರಕಕ್ಕೆ ಎಲ್ಲ ಹೋಗಬೇಕು. ಅಂದರೆ ಕೆಟ್ಟವರು ಯಾವತ್ತು ಕೆಟ್ಟವರಾಗಿರ್ಬೇಕು, ಇದು ಭಗವಂತನ ಸಂಕಲ್ಪ. ಅವರು ಬದಲಾಗಲಿಕ್ಕಿಲ್ಲ, ಅಂದರೆ ದುರ್ಯೋಧನಾದಿಗಳು ಬದಲಾಗಲಿಕ್ಕಿಲ್ಲ, ಅವರು ಯಾವತ್ತೂ ಕೂಡ ಅಂಧ ತಮಸ್ಸಿಗೆ ಹೋಗುವರು. ಅಂಥವರಿಗೆಲ್ಲ ಇಂಥ ಜ್ಞಾನವೇ ಬರಬೇಕು. ಅದಕ್ಕೋಸ್ಕರ ಇಲ್ಲಿ ಏನು ಮಾಡಿದ್ರು ಕಡೆ, ಯಾವ ಕಥೆಯನ್ನು ಹೇಳ್ತಾ ಇದ್ದಾರೆ ಇದ್ದಕ್ಕಿದ್ದಂತೆ ಬೇರೆ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡಿದ್ರು. ಅದಕ್ಕೋಸ್ಕರ ಈ ರೀತಿಯಾಗಿ ಹೇಳಿದ್ದು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು ಎಂಬುದಾಗಿ ತಿಳಿಸ್ತಾರೆ. ಹೊರತು ವೇದವ್ಯಾಸರು ಅಜ್ಞಾನದಿಂದ ಈ ರೀತಿಯಾಗಿ ಹೇಳಿದ್ದಲ್ಲ. ಈ ರೀತಿಯಾಗಿ ವಿದುರ ಮೈತ್ರೇಯರ ಸಂವಾದ ಆಗುವಾಗ ವಿದುರ ಆದಿ ಹಿರಣ್ಯಾಕ್ಷನ ಬಗ್ಗೆ ಕೇಳುವಾಗ ವಿದುರರು ಇದ್ದಕ್ಕಿದ್ದಂತೆಯೇ ಮೈತ್ರೇಯರು ದ್ವಿತೀಯ ಮಗ ಹಿರಣ್ಯಾಕ್ಷನ ಕಥೆ ಶುರು ಮಾಡ್ತಾರೆ. ಶುರು ಮಾಡಿದ್ರು. ಇದು ಏನು ಕೇಳಿದರೆ, ದ್ವಿತೀಯ ಮಗ ಹಿರಣ್ಯಾಕ್ಷ ಜಯವಿಜಯರು ದ್ವಾರಪಾಲಕರು, ದೇವರ ದ್ವಾರಪಾಲಕರು ಇವರು. ಒಮ್ಮೆ ಸನಕ ಸನಂದನಾದಿಗಳು ಬರುವಾಗ ಅವರನ್ನು ಒಳಗೆ ಬಿಡಲಿಲ್ಲ. ಅಂದರೆ ಬ್ರಹ್ಮಜ್ಞಾನಿಗಳು ಬರುವಾಗ ಅವರಿಗೆ ಅವಮಾನ ಮಾಡಬಾರದು. ಅವರು ದೇವರಲ್ಲಿಗೆ ಬರುವಾಗ
ಒಳ್ಳೆ ಒಳ್ಳೆ ತಿಳಿದುಕೊಂಡವರು ದೇವಸ್ಥಾನಕ್ಕೆ ಬರುವಾಗ ಅವರನ್ನು ತಡಿಲಿಕ್ಕೆ ಹೋಗಬಾರದು. ತಡೆದ್ರೆ ಜಯ ವಿಜಯರ ಥರ ಆಗ್ತದೆ. ಸನಕ ಸನಂದನಾದಿಗಳು, ದೊಡ್ಡ ಋಷಿಗಳು, ಜಯ ವಿಜಯರು, ದೇವರ ದ್ವಾರಪಾಲಕರು. ನಾವು ದೇವರ ದ್ವಾರಪಾಲಕರು ಎಂಬ ಅಹಂಕಾರದಿಂದ ಏನು ಮಾಡಿದ್ರು ಇವರು? ಸನಕ ಸನಂದನಾದಿಗಳನ್ನು ತಡೆದರು. ದೇವಸ್ಥಾನಕ್ಕೆ ದೊಡ್ಡ ದೊಡ್ಡ ಜ್ಞಾನಿಗಳು ಬರುವಾಗ ನಮಗೆ ದೇವಸ್ಥಾನದ ಆಡಳಿತ ನಮ್ಮ ಕೈಯಲ್ಲಿ ಪೂರ್ತಿಯಾಗಿದೆ ಅಂತ ದೊಡ್ಡ ದೊಡ್ಡ ಜ್ಞಾನಿಗಳನ್ನು ತಡಿಲಿಕ್ಕೆ ಹೋದರೆ ಏನಾಗ್ತದೆ ಕೇಳಿದ್ರೆ, ಈ ರೀತಿಯಾಗಿ ರಾಕ್ಷಸರಾಗಿ ಹುಟ್ಟಬೇಕಾಗ್ತದೆ ಎನ್ನುವ ಒಂದು ಅಧ್ಯಾತ್ಮ ಸಂದೇಶವನ್ನು ನಮಗೆ ನಿಮಗೆ ನೀಡ್ತಾ ಇದ್ದಾರೆ. ಎಂದಿಗೂ ಕೂಡ ಬ್ರಹ್ಮಜ್ಞಾನಿ, ಬ್ರಹ್ಮಜ್ಞಾನಿಗಳಂದರೆ ಅದೇನು ಗೊತ್ತಾ, ಇಲ್ಲಿ ಅಪರೋಕ್ಷ ಜ್ಞಾನಿಗಳು ಅಂತ ಅರ್ಥ. ಕೇವಲ ಅಪರೋಕ್ಷ ಜ್ಞಾನಿಗಳು ಅದು ಮತ್ತೆ ಪರೋಕ್ಷ ಜ್ಞಾನಿಗಳು. ಜ್ಞಾನ ದೇವರ ಬಗ್ಗೆ ಒಳ್ಳೆ ಯಾರು ತಿಳಿದುಕೊಂಡಿರ್ತಾನೆ ಅಂಥ ಜ್ಞಾನಿಗಳಿಗೆ ಎಂದಿಗೂ ಕೂಡ ಅವಮಾನ ಮಾಡಲಿಕ್ಕೆ ಹೋಗಬೇಡಿ. ಮಾಡಲಿಕ್ಕೆ ಹೋದ್ರಿ ಅಂತಾದರೆ ರಾಕ್ಷಸರಾಗಿ ಹುಟ್ಟುತ್ತೀರಿ ಎಂಬ ಒಂದು ಅಧ್ಯಾತ್ಮ ಸಂದೇಶವನ್ನು ನಮಗೆ ಕೊಡ್ತಾ ಇದ್ದಾರೆ. ಇವರಿಗೆ ಶಾಪ ಬಂತು, ಮೂರು ಜನ್ಮ ನೀವು ರಾಕ್ಷಸರಾಗಿ ಹುಟ್ಟಿ ಅಂತ. ಆ ಶಾಪದೊಟ್ಟಿಗೊಂದು ವರವು ಕೂಡ, ಆ ಮೂರೂ ಜನ್ಮದಲ್ಲೂ ಕೂಡ ನಾನೇ ನಿಮ್ಮನ್ನು ಸಾಯಿಸ್ತೇನೆ ಅಂತ ಭಗವಂತನ ವರ. ಶಾಪದೊಟ್ಟಿಗೊಂದು ವರ, ಇದು ಭಕ್ತವಾತ್ಸಲ್ಯ, ದೇವರೊಂದು ಭಕ್ತವಾತ್ಸಲ್ಯ. ಭಕ್ತರು ತಪ್ಪು ಮಾಡಿದ್ರೂ ಕೂಡ ಅಲ್ಲಿ ಏನಾದರೂ ಒಂದು ಅನುಗ್ರಹ ಮಾಡ್ತಾನೆ ದೇವರು. ಅವರು ಅದೇ ರೀತಿಯಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪು, ರಾವಣ ಕುಂಭಕರ್ಣ, ಶಿಶುಪಾಲ ದಂತವಕ್ರ, ಈ ರೀತಿಯಾಗಿ ಮೂರು ಜನ್ಮದಲ್ಲಿ ರಾಕ್ಷಸರಾಗಿ ಹುಟ್ಟಿದ್ರು ನೋಡಿ. ಇಲ್ಲಿ ರಾವಣ ಕುಂಭಕರ್ಣ, ರಾವಣ ಅಣ್ಣ, ಕುಂಭಕರ್ಣ ತಮ್ಮ, ಶಿಶುಪಾಲ ದಂತವಾಕರ, ಇಲ್ಲಿ ಎಲ್ಲ ಸರಿ ಉಂಟು. ಇಲ್ಲಿ ಮಾತ್ರ ಹಿರಣ್ಯಾಕ್ಷ ಹಿರಣ್ಯಕಶಿಪು, ಇಲ್ಲಿ ಹಿರಣ್ಯಾಕ್ಷ ತಮ್ಮ, ಹಿರಣ್ಯಕಶಿಪು ಅಣ್ಣ. ಆದರೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂತ ಹೇಳೋದು ನಾವು ಹೇಳುವಾಗ. ಈ ಹಿರಣ್ಯಾಕ್ಷ ಏನು ಮಾಡಿದ ಕೇಳಿದೆ, ಒಮ್ಮೆ ಅಲ್ಲಿ ಭೂಮಿ ತಾನು ತಾನಾಗಿಯೇ ಮುಳುಗಿದ್ದದ್ದು, ಇಲ್ಲಿ ಹಿರಣ್ಯಾಕ್ಷ ಭೂಮಿಯನ್ನು ತನ್ನ ಕಕ್ಷೆಯಿಂದ ತಪ್ಪಿಸಿ ಕರೆದುಕೊಂಡು ಕಕ್ಷೆಯಿಂದ ತಪ್ಪಿಸಿ ಕರ್ಕೊಂಡು ಹೋದ, ಅದನ್ನು ತೆಗೆದುಕೊಂಡು ಹೋದ. ಆವಾಗ ಭಗವಂತ ಭೂವರಾಹ, ಆವಾಗ ಭೂವರಾಹ ಅವತಾರ ಆಗುತ್ತೆ. ಇಲ್ಲಿ ದ್ವಿತೀಯ ಗರ್ಭದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಬೆಳೀತಾ ಇರ್ತಾರೆ. ಅದಕ್ಕೂ ಒಂದು ಕಥೆ ಉಂಟು. ಅದು ಏನಾಯಿತು ಕೇಳಿದ್ರೆ, ದಿತಿ ಮತ್ತು ಕಶ್ಯಪರು ಒಮ್ಮೆ ಈ ಮುಸ್ಸಂಜೆ ಕಾಲದಲ್ಲಿ ದಿತಿ ಕಶ್ಯಪರ ಸಮಾಗಮ ಮಾಡಿದ್ಲು. ಮುಸ್ಸಂಜೆ ಕಾಲದಲ್ಲಿ ಸಮಾಗಮ ಮಾಡಿದ್ಲು. ಮುಸ್ಸಂಜೆ ಕಾಲದಲ್ಲಿ ಹೆಂಡತಿಯ ಸಮಾಗಮ ಮಾಡಿದ್ರಿಂದ ಆ ದಿತಿಗೆ ಇಂಥ ಇಬ್ಬರು ರಾಕ್ಷಸರಂಥ ಮಕ್ಕಳು ಹುಟ್ಟಿದ್ದು. ನಾವು ಮಾಡ್ತೇವಲ್ಲ, ನಾವು ಕೂಡ ಮುಸ್ಸಂಜೆ ಕಾಲದಲ್ಲಿ ಟಿ ವಿ ನೋಡೋದು, ಇಲ್ಲ ತಿನ್ನುವುದು, ಇಲ್ಲ ಉಣ್ಣುವುದು, ಇದ ಮಲಗುವುದು, ಹೀಗೆಲ್ಲ ಮಾಡಿದರೆ ಹೀಗೆ ಆಗೋದು. ಇವಳು ಮುಸ್ಸಂಜೆ ಕಾಲದಲ್ಲಿ ಕಶ್ಯಪರ ಸಮಾಗಮ ಮಾಡಿದ್ರಿಂದ ಇವಳಿಗೆ ಇಬ್ಬರು ಇಂಥ ಮಕ್ಕಳು ಹುಟ್ಟಿದ್ರು. ಈ ಮಕ್ಕಳು ಗರ್ಭದಲ್ಲಿ ಬೆಳೀತಾ ಇದ್ರು. ಗರ್ಭದಲ್ಲಿ ಬೆಳೆಯುವಾಗ ದೇವತೆಗಳಿಗೆಲ್ಲ ಟೆನ್ಷನ್ ಆಗಲಿಕ್ಕೆ ಶುರುವಾಯಿತು. ಏನು ಮಾಡುವುದಪ್ಪ ಅಂತ ಟೆನ್ಷನ್ ಆಗಲಿಕ್ಕೆ ಶುರುವಾಯಿತು. ಆವಾಗ ಬಂದ ಶ್ಲೋಕವೇ ನಾವು ನಿತ್ಯ ಪಾರಾಯಣ ಮಾಡ್ತಾ ಇದ್ದೇವಲ್ಲ ಆ ಶ್ಲೋಕ. ವಿಶ್ವಸ್ಯ ಯಸ್ಥಿತಿ ಲಯೋದ್ ಭವ ಹೇತು ರಾಧ್ಯೋ ಯೋಗೇಶ್ವರೈರಪಿ ದುರತ್ಯಯ ಯೋಗ ಮಾರ್ಗ ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾನ್ ತ್ರ್ಯಧೀಶ ತ್ರಾತಾಸ್ಮದೀಯ ವಿಮೃಶೇನ ಕಿಯ ನಿಹಾರ್ಥ. ದ್ವಿತೀಯ ಗರ್ಭದಲ್ಲಿ ಇಬ್ಬರು ಮಕ್ಕಳು ಬೆಳೀತಾ ಇದ್ದಾರೆ. ಇನ್ನು ಲೋಕಕ್ಕೆ ಕಂಟಕರಾಗ್ತಾರೆ ಅವರು. ಏನಾದರೂ ಒಂದು ಮಾಡಪ್ಪ ಅಂತ ಹೇಳುವಾಗ ಚತುರ್ಮುಖ ಬ್ರಹ್ಮ ಹೇಳಿದ, ಏನು ನಿಮ್ಮ ಸಮಸ್ಯೆ ಏನಪ್ಪ? ಅಲ್ಲ, ಅವರು ಬೆಳೀತಾ ಇದ್ದಾರೆ, ಬೆಳೀಲಿ, ನಿಮಗೇನೀಗ ಅಲ್ಲ ಏನೋ ತೊಂದರೆ ಕೊಟ್ಟರೆ. ಆಗ ಹೇಳ್ತಾನೆ, ವಿಶ್ವಸ್ಯ ಸ್ಥಿತಿ ಲಯೋದ್ಭವ ಹೇತು ರಾಜ್ಯ, ಇಡೀ ಜಗತ್ತಿನ ಸೃಷ್ಟಿ ಮಾಡ್ತಾನೆ, ಈ ಜಗತ್ತನ್ನು ನಿಯಮಿಸ್ತಾನೆ, ಈ ಜಗತ್ತನ್ನು ಸಂಹಾರ ಮಾಡ್ತಾನೆ. ಅಂತಹ ಸೃಷ್ಟಿ ಸ್ಥಿತಿ ಸಂಹಾರಕ್ಕೆ ಕಾರಣ ಆದ ಯಾರು? ಯಾರು? ಭಗವಂತ. ಉಪಾಯಕ್ಕೆಲ್ಲ ಬುದ್ಧಿ, ಉಪಾಯದಲ್ಲೆಲ್ಲ ಬುದ್ಧಿವಂತರು ದೇವತೆಗಳು. ಆ ದೇವತೆಗಳ ಉಪಾಯವೂ ಕೂಡ ಭಗವಂತನ ಸಂಕಲ್ಪ ಇಲ್ಲದಿದ್ದರೆ ದೇವತೆಗಳ ಉಪಾಯವೂ ಕೂಡ ನೆರವೇರುವುದಿಲ್ಲ. ಒಳ್ಳೆ ಉಪಾಯ ಮಾಡ್ತಾರೆ ದೇವರು, ಆ ಉಪಾಯಕ್ಕೆಲ್ಲ ಉಪಾಯ ಯಾರು ಕೇಳಿದ್ರೆ? ಭಗವಂತ. ದೇವತೆಗಳ ಉಪಾಯ ನೆರವೇರಬೇಕಂತ ಇದ್ದರೆ
ಭಗವಂತನ ಅನುಗ್ರಹ ಬೇಕು. ಅದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ಸಿದ್ಧಾರ್ಥ, ಸಿದ್ಧ ಸಂಕಲ್ಪ, ಸಿದ್ಧಿದ, ಸಿದ್ಧಿ ಸಾಧನ, ಸಿದ್ಧಾರ್ಥಾಯ ನಮಃ. ಕೈಗೂಡಿದ ಪ್ರಯೋಜನ ಉಳ್ಳವನು, ಕೈಗೂಡಿದ ಪ್ರಯೋಜನ ಉಳ್ಳವನು ಸಿದ್ಧಾರ್ಥಾಯ ನಮಃ. ಶ್ರೀ ಸಿದ್ಧಾರ್ಥಾಯ ನಮಃ. ಶ್ರೀ ಸಿದ್ಧ ಸಂಕಲ್ಪಾಯ ನಮಃ. ನಾವೇನೊಂದು ಸಂಕಲ್ಪ ಮಾಡ್ತೇವೆ, ನಾವೊಂದು ಸಂಕಲ್ಪ ಮಾಡ್ತೇವೆ, ಆ ಸಂಕಲ್ಪವನ್ನು ಸಿದ್ಧವನ್ನಾಗಿ ಮಾಡುವವನು, ಅಂದರೆ ನಮ್ಮ ಸಂಕಲ್ಪ ಸತ್ಯವನ್ನಾಗಿ ಮಾಡುವವನು. 15 ದಿವಸ ಭಾಗವತ ಪ್ರವಚನಕ್ಕೆ ಹೋಗಬೇಕು ಎನ್ನುವುದಾಗಿ ನಿಮ್ಮ ಸಂಕಲ್ಪ, ಈ ಸಂಕಲ್ಪವನ್ನು ಸಿದ್ಧ ಸಂಕಲ್ಪನನ್ನಾಗಿ ಮಾಡ್ತಾ ಇರೋನು ಯಾರು ಕೇಳಿದರೆ ಪಡವಗೆಡೆಯನಾದ ಶ್ರೀಕೃಷ್ಣ. ಸಿದ್ಧ ಸಂಕಲ್ಪ ಶ್ರೀ ಸಿದ್ಧ ಸಂಕಲ್ಪಾಯ ನಮಃ. ಶ್ರೀ ಶ್ರೀ ಸಿದ್ಧಿದಾಯ ನಮಃ. ಶ್ರೀ ಅದಕ್ಕೆ ಫಲ ಬೇಕಲ್ವಾ? 15 ದಿವಸ ಅಲ್ಲಿಂದ ನೀವು ಇಲ್ಲಿಗೆ ಬಂದಿದ್ದೀರಲ್ವಾ, ಅದಕ್ಕೆ ಫಲವನ್ನು ಕೊಡುವವನು ಭಗವಂತ. ಸಿದ್ಧಿದಾಯ ನಮಃ. ಶ್ರೀ ಶ್ರೀ ಸಿದ್ಧಿ ಸಾಧನಾಯ ನಮಃ. ಶ್ರೀ ಫಲವನ್ನು ಕೊಟ್ಟ, ಆ ಫಲವನ್ನು ಕೊಡಲಿಕ್ಕೆ ಯಾವುದೆಲ್ಲ ಸಾಧನಗಳು ಬೇಕು ಆ ಸಾಧನಗಳನ್ನೆಲ್ಲ ಕೊಡುವವ, ಆ ಫಲವ ಸಾಧಿಸಿ ಕೊಡುವವ, ಫಲ ಬರಲಿಕ್ಕೆ ಏನೆಲ್ಲ ಸಾಧನಗಳು ಬೇಕು ಅದನ್ನು ಸಾಧಿಸಿ ಕೊಡುವವ. ಸಿದ್ಧಿ ಸಾಧನಾಯ ನಮಃ. ಶ್ರೀ ಪ್ರತಿನಿತ್ಯ ಇದನ್ನು ಉಪಾಸನೆ ಮಾಡೋಣ. ನಮ್ಮ ಸಂಕಲ್ಪವನ್ನು ಕೂಡ ಭಗವಂತ ಸತ್ಯ ಮಾಡ್ತಾನೆ. ಆದ್ದರಿಂದ ಹೇಳ್ತಾ ಇದ್ದಾನೆ ಚತುರ್ಮುಖ, ನೀವು ಉಪಾಯ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ನಿಮ್ಮ ಉಪಾಯವನ್ನು ಕೂಡ ಅದು ಸತ್ಯ ಮಾಡುವ ಭಗವಂತ. ಆದ್ದರಿಂದ ಉಪಾಯಗಳಿಗೂ ಉಪಾಯನಾದವ ಭಗವಂತ. ದುರತ್ಯಯ ಯೋಗ ಮಾರ್ಗ, ದೇವತೆಗಳಿಗೂ ಕೂಡ ನಿಮಗೂ ಕೂಡ ಭಗವಂತನ ಮಾರ್ಗವನ್ನು ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಹಾಕಿದ ಮಾರ್ಗವನ್ನು ದೇವತೆಗಳಿಗೂ ಕೂಡ ಮೀರಿ, ಯಾರಿಗೆ? ಚತುರ್ಮುಖ ಬ್ರಹ್ಮನಿಗೂ ಕೂಡ ಮೀರಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಮಾರ್ಗ ಅದನ್ನು ಮೀರಿ ಹೋಗ್ತೇನೆಂದ್ರೆ ಯಾರಿಗೂ ಸಾಧ್ಯ ಇಲ್ಲ. ಸ್ವತಃ ಚತುರ್ಮುಖ ಬ್ರಹ್ಮನೇ ಹೇಳ್ತಾನೆ ನೋಡಿ. ಅಲ್ಲ, ಲಕ್ಷ್ಮಿಯೇ ಹೇಳ್ಕೊಳ್ತಾಳೆ ಅಂಬರಣೀ ಸೂಕ್ತದಲ್ಲಿ, ಯಂ ಕಾಮಯೇ ತಂ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ನಾನು ಯಾರನ್ನು ಬೇಕಾದರೂ ರುದ್ರನನ್ನಾಗಿ ಮಾಡಬಲ್ಲೆ, ಯಾರನ್ನು ಬೇಕಾದ್ರೆ ಚತುರ್ಮುಖ ಬ್ರಹ್ಮನನ್ನಾಗಿ ಮಾಡಬಲ್ಲೆ. ಮಮ ಯೋನಿಹಿ ಅಪ್ಸ್ವ ಅಂತಸ್ಸಾಮುದ್ರೆ. ಈ ದುರ್ಗಾ ಪರಮೇಶ್ವರ ಹೇಳ್ತಾರೆ, ನನಗೆ ಕಾರಣನಾದವ ಯಾರು ಗೊತ್ತಾ? ನನಗೆ ಈ ಶಕ್ತಿಯನ್ನು ಕೊಡುವವನು ಯಾರು ಗೊತ್ತಾ? ಅಲ್ಲಿ ಕ್ಷೀರಸಾಗರದಲ್ಲಿ ಮಲಗಿದಾನಲ್ಲ ಮಹಾವಿಷ್ಣು, ಅವನು. ಸ್ವತಃ ದುರ್ಗೆಯೇ ಹೇಳಿಕೊಳ್ತಾಳೆ, ಲಕ್ಷ್ಮಿಯೇ ಹೇಳಿಕೊಳ್ತಾಳೆ. ಆದ್ದರಿಂದ ಭಗವಂತನ ಮಾರ್ಗವನ್ನು ಯಾರಿಗೂ ಕೂಡ ಮೀರ್ಲಿಕ್ಕಾಗಲ್ಲ. ಅವಂದೇ ಅರನ್ನು ವಿಷ್ಣು ಸಹಸ್ರನಾಮದಲ್ಲಿ ಹೇಳುದು, ಮಾರ್ಗಾಯ ನಮಃ. ಮಾರ್ಗನು ನೀನೇ. ಅಂತಹ ಭಗವಂತ ಕ್ಷೇಮಂ ವಿಧಾಸ್ಯತಿ, ನಮಗೆ ಕ್ಷೇಮವನ್ನು ಉಂಟು ಮಾಡಿಯೇ ಮಾಡ್ತಾನೆ. ತ್ರಿಧೀಶ, ಮೂರೂ ಲೋಕಕ್ಕೂ ಒಡೆಯ. ಮೂರು ಮೂರು ಅಂತ ಯಾವುದೆಲ್ಲ ಉಂಟು ಅದಕ್ಕೆಲ್ಲ ಅವನು ಒಡೆಯ. ದೇಶ, ಮೂರು ಕಾಲಕ್ಕೂ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಭೂತಕಾಲ, ಎಲ್ಲ ಕಾಲಕ್ಕೂ ಅವನು ಒಡೆಯ. ಮೂರು ದೇಶ, ಮೂರು ಕಾಲ, ಮೂರು ಅವಸ್ಥೆ, ಸ್ವಪ್ನಾವಸ್ಥೆ, ಏಳು ಅವಸ್ಥೆ, ಸ್ವಪ್ನಾವಸ್ಥೆ, ನಿದ್ರಾವಸ್ಥೆ, ಈ ಮೂರು ಅವಸ್ಥೆಗೂ ಒಡೆಯನಾದವ ಭಗವಂತ. ಎಲ್ಲ ಅವಸ್ಥೆಗಳಿಗೂ ಒಡೆಯನಾದವ ನೀನು. ತ್ರಿಧೀಶ, ಮೂರು ಮೂರು ಅಂತ ಏನೆಲ್ಲ ಉಂಟು ಅದಕ್ಕೆಲ್ಲ ಭಗವಂತ ಒಡೆಯ. ಅಂತಹ ಭಗವಂತ ತ್ರಾತಾಸ್ಮದೀಯ ವಿಮೃಶೇನ ಕಿಯಾ ನಿಹಾರ್ತಃ. ಅಂತಹ ಭಗವಂತ ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ, ಖಂಡಿತವಾಗಿಯೂ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ನಮಗೆ ಈ ದೇವರಲ್ಲಿ ಭಯ ಬರುವುದು ಯಾವಾಗ ಕೇಳಿದರೆ, ದೇವರು ನಮ್ಮನ್ನು ರಕ್ಷಣೆ ಮಾಡುವುದಿಲ್ಲ ಎಂಬ ಹೆದರಿಕೆ ಇದ್ದಾಗ. ನಮಗೆ ಜೀವನದಲ್ಲಿ ಕೆಲವೊಮ್ಮೆ ಬೇಜಾರಾಗುವುದು ಯಾವಾಗ? ದೇವರನ್ನು ನಾವು ಮರೆತು ಬಿಟ್ಟಾಗ ಮಾತ್ರ. ದೇವರು ನಮ್ಮ ಪಾಲಿಗೆ ರಕ್ಷಕನಾಗಿದ್ದಾನೆ ಎಂಬುದನ್ನು ನಾವು ಗ್ಯಾರಂಟಿ ಮಾಡಿಕೊಂಡ್ರೆ
ನಮ್ಮನ್ನು ರಕ್ಷಣೆ ಮಾಡಿ ರಕ್ಷಕನಾಗಿದ್ದಾನೆ ಮಾತ್ರ ಅಲ್ಲ ರಕ್ಷಣೆ ಮಾಡಿಯೇ ಮಾಡ್ತಾನೆ ಎಂಬುದು ಗ್ಯಾರಂಟಿ ಇದ್ದರೆ ನಾವು ಯಾವ ಒಂದು ದೈನ್ಯಾವಸ್ಥೆಗೂ ಒಳಗಾಗುವುದಿಲ್ಲ ನೋಡಿ ಯಾವ ಬೇಜಾರಿಗೂ ಒಳಗಾಗುವುದಿಲ್ಲ ಆದದ್ದೆಲ್ಲ ಒಳಿತೇ ಆಗಲಿ ನಿನ್ನ ಗೋವಿಂದನ ದಯೆ ಹೊಂದಿರಲಿ ಬರುವುದೆಲ್ಲ ಜೀವನದಲ್ಲಿ ಬರಲಿ ಏನು ಬರ್ತದೋ ಬರಲಿ ಗೋವಿಂದನ ದಯೆ ಹೊಂದಿರಲಿ ಅವನ ಭಗವಂತನ ಒಂದು ಅನುಗ್ರಹ ನಮ್ಮ ಮೇಲೆ ಇದ್ದರೆ ಸಾಕು ಎಂಥ ಕಲ್ಲು ಬೇಕಾದರೂ ಹೊತ್ತಾಕಲಿ ಎಂಥ ಅವಮಾನ ಬೇಕಾದರೂ ಮಾಡಲಿ ಎಂಥ ಮರ್ಯಾದೆ ಬೇಕಾದರೂ ತೆಗಲಿ ಅವನ ದಯೆ ಹೊಂದಿದ್ರೆ ಅವ ಮತ್ತೆ ದೊಡ್ಡ ದೊಡ್ಡ ಪ್ರವಚನ ಮಾಡಲಿಕ್ಕೆ ಶುರು ಮಾಡ್ತಾನೆ ಆದ್ದರಿಂದ ಅವನ ದಯೆ ಒಂದು ಬೇಕು ನಮಗೆ ಮುಖ್ಯವಾಗಿ ಗೋವಿಂದನ ದಯೆ ಬೇಕು ಅದನ್ನು ಚತುರ್ಮುಖ ಬ್ರಹ್ಮ ಹೇಳ್ತಾನೆ ಭಗವಂತ ರಕ್ಷಕನಾಗಿದ್ದಾನೆ ಯಾಕೆ ಹೆದರ್ತೀರಿ ನೀವು ಹುಟ್ಲಿ ಅವ ಹುಟ್ಲಿ ಏನು ಮಾಡ್ತಾನೆ ನೋಡುವ ಅಂತ ಆ ಭೂವರಾಹರೂಪಿ ಪರಮಾತ್ಮನನ್ನು ಚತುರ್ಮುಖ ಬ್ರಹ್ಮ ಸ್ತುತಿ ಮಾಡ್ತಾನೆ ಈ ರೀತಿಯಾಗಿ ವರಾಹನ್ನು ಸ್ತುತಿ ಮಾಡಿ ಮುಂದೆ ಹಿರಣ್ಯಾಕ್ಷ ಹುಟ್ಟಿದ ಹಿರಣ್ಯಾಕ್ಷ ಹುಟ್ಟಿದ ಮೇಲೆ ಭಗವಂತ ವರಾರೂಪವನ್ನು ತಾಳಿ ಆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ ಆದ್ದರಿಂದ ಇದು ಅಲ್ಲಿಗೆ ಆಯಿತು ನಮಗೇನು ವರಾಹನನ್ನು ಉಪಾಸನೆ ಮಾಡಿದರೆ ಪ್ರಯೋಜನ ಒಂದು ಪ್ರಯೋಜನ ಹೇಳಿದರು ಹಿಂದೆ ವರಾಹನನ್ನು ಚಿಂತನೆ ಮಾಡಿದರೆ ಅವ ನಮಗೆಲ್ಲವನ್ನೂ ಕೂಡ ಕೊಡ್ತಾನೆ ಅಂತ ಹೇಳಿದರು ಅದನ್ನೇ ಆಚಾರ್ಯ ಮಧ್ವರು ತಂತ್ರಸಾರದಲ್ಲಿ ಒಂದು ಮಾತು ಹೇಳ್ತಾರೆ ಶ್ಯಾಮಸ್ಸು ದರ್ಶನದರಾಭಯ ಸದ್ವರೇತೋ ಭೂಮ್ಯಾಯುತೋ ಕಿಲ ನಿಜೋಕ್ತ ಪರಿಗ್ರಹೈಶ್ಚ ಧ್ಯೇಯೋ ನಿಜೈಶ್ಚ ತನುಭಿ ಸಕಲೈರುಪೇತ ಕೋಲೋ ಹರಿಸ್ ಸಕಲ ವಾಂಛಿತ ಸಿದ್ಧಹೇಜ ಈ ವರಾಹನನ್ನು ಚಿಂತನೆ ಮಾಡಿದರೆ ಪ್ರತಿನಿತ್ಯ ಸಕಲ ವಾಂಛಿತ ಸಿದ್ಧ ಏತ್ ನಮ್ಮ ಇಷ್ಟಾರ್ಥಗಳನ್ನೆಲ್ಲವನ್ನು ಕೊಡ್ತಾನಂತೆ ಏನೆಲ್ಲ ಇಷ್ಟಾರ್ಥಗಳುಂಟು ವರಾಹನ ಜಪ ಮಾಡಿದರೆ ಎಲ್ಲವೂ ಕೂಡ ಸಿದ್ಧಿಸ್ತದಂತೆ ಈಗ ಒಂದೊಂದು ಮಂತ್ರವನ್ನು ಉಪಾಸನೆ ಮಾಡಿದರೆ ಒಂದೊಂದೇ ಫಲ ಸಿಗುದ್ರಿ ಆದರೆ ಭೂವರಾಹ ಜಪ ಮಾಡಿದರೆ ಉಂಟಲ್ವಾ ಎಲ್ಲ ಇಷ್ಟಾರ್ಥಗಳು ಕೂಡ ನಮಗೆ ಸಿಗ್ತದೆ ಎಲ್ಲ ಎಲ್ಲ ಅದರಿಂದ ಪ್ರತಿನಿತ್ಯನು ಶ್ರೀ ವರಾಹಾಯ ನಮಃ ಶ್ರೀ ವಾ ಅಂದರೆ ಶ್ರೇಷ್ಠವಾದದ್ದು ಯಾವುದು ಜ್ಞಾನ ರಾ ಅಂದರೆ ರಾತಿ ಕೊಡುವವ ಶ್ರೇಷ್ಠವಾದ ಜ್ಞಾನವನ್ನು ಕೊಡುವವನು ಮತ್ತು ಅಹೇಯ ವರಾಹ ಅಂತ ಹಾ ಅಂದರೆ ಅಹೇಯ ಎಲ್ಲರಿಂದಲೂ ಕೂಡ ಅಹೇಯನಾದವ ಅಹೇಯ ಅಂದರೆ ಯಾರಿಂದಲೂ ಬಿಡಲಿಕ್ಕೆ ಆಗದವ ವರಾಹನನ್ನು ಯಾರೂ ಕೂಡ ಬಿಡಲಿಲ್ಲ ನೋಡಿ ಸ್ವಂತ ಹೆಂಡತಿ ತೊಡೆ ಮೇಲೆ ಕೂತ್ಕೊಂಡಿದ್ದಾರೆ ವರಾಹನ ತೊಡೆಯ ಮೇಲೆ ವಿಷ್ಣು ತೀರ್ಥರಿಗೆ ಕೊಟ್ಟ ಪ್ರತಿಮೆ ಸೋದೆ ಮಠದಲ್ಲಿ ಉಂಟಲ್ಲೋ ಆಚಾರ್ಯ ಮಧ್ವರು ವಿಷ್ಣು ತೀರ್ಥಗೆ ಭೂವರಾಹನನ್ನು ಕೊಟ್ಟರು ಭೂವರಾಹ ದೇವರು ಪಟ್ಟದೇವರನ್ನು ಕೊಟ್ಟರು ಸೋದೆ ಮಠಕ್ಕೆ ಅದೇ ಪಟ್ಟದೇವರು ಅಲ್ಲಿ ಭೂವರಾಹನ ತೊಡೆಯ ಮೇಲೆ ಲಕ್ಷ್ಮೀ ಕೂತ್ಕೊಂಡಿದ್ದಾಳೆ ಅದರಿಂದ ಲಕ್ಷ್ಮಿಯಿಂದಲೂ ಬಿಡಲಿಕ್ಕೆ ಆಗದವನು ಶ್ರೇಷ್ಠವಾದ ಜ್ಞಾನವನ್ನು ಕೊಡುವವನು ಲಕ್ಷ್ಮಿಯಿಂದಲೂ ಬಿಡಲಿಕ್ಕೆ ಆಗದವನು ಇದನ್ನು ಉಪಾಸನೆ ಮಾಡಿದರೆ ನಮಗೂ ಶ್ರೇಷ್ಠವಾದ ಜ್ಞಾನ ಕೊಡ್ತಾನೆ ನಮಗೆ ಯಾರ್ಯಾರು ಬೇಕು ಅಂತ ಜೀವನದಲ್ಲಿ ಇವರು ನಮ್ಮ ಹತ್ತಿರನೇ ಇರಬೇಕಂತ ನಮಗೆ ಆಸೆ ಇರ್ತದೆ ಅವರು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ವರಾಹಾಯ ನಮಃ ಅಷ್ಟೇ ಅಲ್ಲ ನಮ್ಮದೇ ಸೈಟ್ ನಮ್ಮದೇ ಸೈಟ್ ಯಾರೋ ಒಬ್ಬ ಮೋಸದಿಂದ ಕಿತ್ತುಕೊಂಡೇ ಇರ್ತಾನೆ ಪಡ್ಕೊಳ್ಬೇಕು ಈ ಲಾಯರ್ ಇವರಿಗೆ ಎಷ್ಟು ಖರ್ಚು ಮಾಡೋದು ಲಕ್ಷ ಕಟ್ಟಲೆ ಕೊಡಬೇಕು ಮತ್ತೆ ಲಾಯರ್ ಯಾರು ಗೊತ್ತಾ ನಮ್ಮದು ನಿಜವಾದ ಲಾಯರ್ ಯಾರು ಗೊತ್ತಾ ಇವರಲ್ಲ ವರಾಹ ವಾ ಅಂದರೆ ಶ್ರೇಷ್ಠವಾದ ಭೂಮಿ ಶ್ರೇಷ್ಠವಾದ ಭೂಮಿ ವಾ ರಾತಿ ಶ್ರೇಷ್ಠವಾದ ಅಂದರೆ ನಮ್ಮದ್ದೇ ಆದ ಭೂಮಿಯನ್ನು ತಂದು ಕೊಡುವವನು ಅಥವಾ ಸ್ವಂತ ಜಾಗಿರುವುದಿಲ್ಲ ಯಾವುದೋ ಬಾಡಿಗೆ ಮನೆಯಲ್ಲಿರ್ತೇವೆ ಸ್ವಂತ ಜಾಗ ಕಟ್ಟಬೇಕಂತ ಆಸೆ ಇರ್ತದೆ ಅದಕ್ಕೆ ಪ್ರತಿನಿತ್ಯ ವರಾಹನನ್ನು ಚಿಂತನೆ ಮಾಡೋಣ ಶ್ರೀ ವರಾಹಾಯ ನಮಃ ಶ್ರೀ ಶ್ರೇಷ್ಠವಾದ ಭೂಮಿಯನ್ನು ತಂದು ಕೊಡುವವನು ಮತ್ತು ಆ ಅಂದರೆ ಅದೇ ಅಹೇಯ ಎಲ್ಲರಿಂದಲೂ ಬಿಡಲಿಕ್ಕೆ ಆಗದವನು ಅಂತ ಅದಕ್ಕೆ ಅದೇ ಅರ್ಥ ಇದಕ್ಕೆ ಇನ್ನೊಂದು ಅರ್ಥ ಮಾಡ್ಬೋದು ನಮ್ಮದೇ ಆದ ಭೂಮಿ ನಮಗೆ ತಂದು ಕೊಡ್ತಾನೆ ಅಥವಾ ಸ್ವಂತ ಜಾಗದಲ್ಲಿ ನಾವೇ ಮನೆ ಕಟ್ಟಿ ಇರುವಂತೆ ಮಾಡ್ತಾನೆ ನಮ್ಮ ನಮ್ಮ ಮನೆಯಲ್ಲಿ ದಿವಸ ಇರುವಾಗ
ವರಾಹನನ್ನು ಚಿಂತನೆ ಮಾಡಬೇಕು. ಯಾಕಂದರೆ ಅದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ಆಧಾರ ನಿಲಯಾಯ ನಮಃ. ಈ ಭೂಮಿಯನ್ನು ಹೊತ್ತುಕೊಂಡವ, ಆಧಾರ ಭೂಮಿಯನ್ನು ಹೊತ್ತುಕೊಂಡವ. ಆದ್ದರಿಂದ ನಮ್ಮ ನಮ್ಮ ಮನೆ ಅದು ಏನೂ ಆಗದಂತೆ ಸುರಕ್ಷಿತವಾಗಿ ಇರುವುದು ಯಾರಿಂದ ಕೇಳಿದರೆ ಭೂವರಾಹನಿಂದ. ಅವನ ಆಧಾರನಾಗಿದ್ದಾನೆ. ಇವತ್ತು ನಾವು ನೀವು ಕೂತ್ಕೊಂಡಿದ್ದೇವಲ್ವ, ಈಗ 5 ನಿಮಿಷದಲ್ಲಿ ಬೇಕಾದರೂ ಭೂಕಂಪ ಆಗಿ ನಾವು ಅಡಿಗೆ ಹೋಗ್ಬೋದು. ಆಗದೆ ಆರಾಮಾಗಿ ಇಲ್ಲಿ ಕೂತ್ಕೊಂಡಿದ್ದೇವೆ ಯಾರಿಂದ ಗೊತ್ತಾ? ಭೂವರಾಹನಿಂದ. ಅದನ್ನೇ ಪ್ರತಿನಿತ್ಯ ಜಪ ಮಾಡುವಾಗ ನಾವು ಏನೋ ಪೂಜೆ ಮಾಡುವಾಗ ಹೇಳುವುದೇ, ಪೃಥ್ವಿತ್ವಯ ಧೃತಾಲೋಕ ದೇವಿತ್ವಂ ವಿಷ್ಣುನಾ ಧೃತ ತ್ವಂಚಧಾರಯ ಮಾಂ ದೇವಿ ಪವಿತ್ರಂ ಕುರುಚಾಸನಂ. ನಮ್ಮನ್ನು ಧರಿಸಿಕೊಂಡವ ಯಾರು ಗೊತ್ತ? ಭೂವರಾಹ. ಅದರಿಂದ ಪ್ರತಿನಿತ್ಯನೂ ಕೂಡ ನಮ್ಮ ನಮ್ಮ ಮನೆಯಲ್ಲಿ ನಮಗೆ ಆ ಜಾಗ ಕೊಟ್ಟದ್ದು ಯಾರು ಗೊತ್ತಾ? ಅದಕ್ಕೆ ಅದು ನಮ್ಮ ಮನೆಯಲ್ಲ, ಅದು ಬಾಡಿಗೆ ಮನೆ. ಆ ಜಾಗ ನಮಗೆ ಬರುವಂತೆ ಸ್ವಂತ ಜಾಗದಲ್ಲಿ ನೀವು ಇದ್ದೀರಂತಾದರೆ ಆ ಸ್ವಂತ ಜಾಗ ಕೊಟ್ಟವ ವರಾಹ. ಪ್ರತಿನಿತ್ಯ ವರಾಹನನ್ನು ಚಿಂತನೆ ಮಾಡೋಣ. ಶ್ರೀ ವರಾಹಾಯ ನಮಃ. ಶ್ರೀ ಶ್ರೇಷ್ಠವಾದ ಭೂಮಿಯನ್ನು ಕೊಡುವವ. ಕೊಟ್ಟಾಗಿದ್ದರೆ ಚಿಂತನೆ ಮಾಡೋಣ, ಈ ಭೂಮಿಯನ್ನು ಕೊಟ್ಟವನು ಕೂಡ ನೀನೇ, ಶ್ರೇಷ್ಠವಾದ ಭೂಮಿಯನ್ನು ನೀಡಿದವನು ನೀನೇ, ಆ ಭೂಮಿ ನಿನಗೆ ಅರ್ಪಣೆ ಅಂತ ನೀವು ದಿವಸ ದೇವರನ್ನು ಸ್ತುತಿ ಮಾಡೋಣ. ಮತ್ತೆ ವರಾಹಾಯ ನಮಃ. ವರಾಹ ಅಂದರೆ ಶ್ರೇಷ್ಠನಾದವನು ಅಂತ ಅರ್ಥ. ಎಲ್ಲರಿಗಿಂತಲೂ ಶ್ರೇಷ್ಠನಾದವ, ಅದೇ ಈ ಶ್ಲೋಕಕ್ಕೆ ಸರಿಯಾದ ಒಂದು ಅರ್ಥ. ವಿಶ್ವಸ್ಯ ಯಸ್ಥಿತಿಲಯೋ ಎಂಬ ಶ್ಲೋಕಕ್ಕೆ ಅರ್ಥ ವರ ಅಂದರೆ ಶ್ರೇಷ್ಠನಾದವ. ಚತುರ್ಮುಖ ಬ್ರಹ್ಮ ಇರುತ್ತೆ, ಎಲ್ಲರಿಗಿಂತಲೂ ಶ್ರೇಷ್ಠನಾದವ. ಅಲ್ಲಿ ಅಹ ಅಂದರೆ ಅಹೇಯನಾದವ. ಈ ದೇವತೆಗಳಿಂದಲೂ ಕೂಡ ಅವನಿಗೆ ಅವನನ್ನು ಬಿಡಲಿಕ್ಕೆ ಆಗುದಿಲ್ಲ, ದೇವತೆಗಳಿಗೂ ಕೂಡ ಅವನು ಬೇಕು. ಶ್ರೇಷ್ಠನಾದವನು ಎಲ್ಲರಿಗಿಂತಲೂ ಎಲ್ಲರಿಂದಲೂ ಅಹೇಯನಾದವನು. ಅಹೇಯನಾದವನು ಅಂದರೆ ಯಾರಿಂದಲೂ ಬಿಡಲ್ಪಡದವನು. ವರಾಹಾಯ ನಮಃ. ಈ ಮೂರು ಅರ್ಥವನ್ನು ಪ್ರತಿನಿತ್ಯ ನಮ್ಮ ನಿಮ್ಮ ಜೀವನದಲ್ಲಿ ಚಿಂತನೆ ಮಾಡೋಣ. ಶ್ರೇಷ್ಠವಾದ ಜ್ಞಾನವನ್ನು ಕೊಡುವವನು, ಎಲ್ಲರಿಂದಲೂ ಅಹೇಯನಾದವನು. ಶ್ರೇಷ್ಠವಾದ ಭೂಮಿಯನ್ನು ತಂದುಕೊಡುವವನು, ಎಲ್ಲರಿಂದಲೂ ಅಹೇಯನಾದವನು. ಶ್ರೇಷ್ಠನಾದವನು ಎಲ್ಲರಿಂದಲೂ ಅಹೇಯನಾದವನು. ಈ ರೀತಿಯಾಗಿ ಪ್ರತಿನಿತ್ಯ ವರಾಹನನ್ನು ಚಿಂತನೆ ಮಾಡೋಣ. ವರಾಹ ನಮ್ಮ ನಮ್ಮ ಪಾಲಿಗೂ ಇದನ್ನೆಲ್ಲ ತಂದು ಕೊಡ್ತಾನೆ. ಈ ರೀತಿಯಾಗಿ ವರಾಹನನ್ನು ನಾವು ಚಿಂತನೆ ಮಾಡಬೇಕು. ಇದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ಟೋಟಲಾಗಿ ಆಧಾರ ನಿಲಯಾಯ ನಮಃ, ಎಲ್ಲರಿಗೂ ಆಧಾರನಾದವ ಅಂತ ತಿಳಿಸ್ತಾರೆ. ಇದನ್ನೇ ವಾದಿರಾಜರು ಆ ವರಾಹನ ಅಂದರೆ ದಶಾವತಾರದಲ್ಲಿ ವರಾಹನನ್ನು ಚಿಂತನೆ ಮಾಡ್ತಾರೆ. ಕಣ್ಣು ಬುಡ್ದು ನೀರ್ದುಲ ಇತ್ತಿ ನೇರುಗ ಅಣ್ಣೆ ಪನ್ಪೆ ಕೇಲೆ ಮತ್ಸ್ಯ ದೇವರತ್ತೆಗ ಪರ್ವತೋನು ಬೆರಿಟ ದೀದ ಧರ್ತಿ ನೇರುಗ ಪರ್ವತೋನು ಬೆರಿಟ ದೀದ ಧರ್ತಿ ನೇರುಗ ಸರ್ವಲೋಕ ದೊಳೆಯ ಕೂರ್ಮ ದೇವರತ್ತೆಗ ರಕ್ಕಸಾನ ಕೆರ್ದು ಭೂಮಿ ದೆರ್ತಿ ನೇರುಗ ರಕ್ಕಸಾನ ಕೆರ್ದು ಭೂಮಿ ದೆರ್ತಿ ನೇರುಗ ರಕ್ಕಸಾರಿ ಭೂವರಾಹ ದೇವರತ್ತೆಗ ರಕ್ಕಸಾರಿ ಭೂವರಾಹ ದೇವರತ್ತೆಗ ಕರ್ಲಮಾಲೆ ಕಂಟೆಲಡು ಧರಿತಿ ನೇರುಗ ಕರ್ಲಮಾಲೆ ಕಂಟೆಲಡು ಧರಿತಿ ನೇರುಗ ಮಲ್ಲದಾನಿ ಶೂರೆ ನರಸಿಂಹರತ್ತೆಗ ಲೇ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 ಲ
ಗ ಛತ್ರಧಾರಿ ಅತಿಥಿ ಪುತ್ರೆ ವಾಮನತ್ತೆಗ ಕ್ಷತ್ರಿಯರನು ಬಹಳ ಸರ್ತಿ ಕೀರ್ತಿ ನೇರುಗ ಕ್ಷತ್ರಿಯರನು ಬಹಳ ಸರ್ತಿ ಕೀರ್ತಿ ನೇರುಗ ಸತ್ಯ ಪಂಪೆ ಕೇಳಲೆ ಪರಶುರಾಮರತ್ತೆಗ ಲೇ ಕಂಡು ಲೇಲೆಗ
ಉಪ್ಪು ನೀರು ಕಡಲ ಕಟ್ಟ ಕಟ್ಟಿ ನೇರುಗ ಸರ್ಪಶಾಹಿ ಪನ್ಪೆ ರಾಮದೇವರತ್ತೆಗ ಕುಂಟು ಬುಡ್ದು ಬತ್ತಲೆಡು ಉಂತಿ ನೇರುಗ ಕುಂತು ಬುಡ್ದು ಬತ್ತಲೆಡು ಉಂತಿ ನೇರುಗ ಸತ್ಯ ಪನ್ಪೆ ಬುದ್ಧರೆ ನಿಪ ದೇವರತ್ತೆಗ ಕಂಡುಲೇಲೆಗ ಕುದುರೆ ದಾಮಿತ್ತು ಏರ್ದು ತಿರುಗಿ ನೇರುಗ ಕುದುರೆ ದಾಮಿತ್ತು ಏರ್ದು ತಿರುಗಿ ನೇರುಗ ಭದ್ರಕಲ್ಕಿ ಹಯವದನ ದೇವರತ್ತಿಗ ಕುದುರೆ ದಾಮಿತ್ತು ಏರ್ದು ತಿರುಗಿ ನೇರುಗ ಕುದುರೆ ದಾಮಿತ್ತು ಏರ್ದು ತಿರುಗಿ ನೇರುಗ ಭದ್ರಕಲ್ಕಿ ಹಯವದನ ದೇವರತ್ತೆಗ ಲೇ ಕಂಡು ಲೇಲೆಗ ಲೇ ಕಂಡು ಲೇಲೆಗ ಅಂತಹ ಭೂವರಾಹ ಶ್ರೇಷ್ಠನಾದವನು ಎಲ್ಲರಿಂದಲೂ ಅಹೇಯನಾದವನು ಎಂಬುದಾಗಿ ವರಾಹರೂಪಿ ಪರಮಾತ್ಮನನ್ನು ಚತುರ್ಮುಖ ಬ್ರಹ್ಮ ಸ್ತುತಿ ಮಾಡ್ತಾನೆ. ಆ ವರಾಹರೂಪಿ ಪರಮಾತ್ಮ ಅವನು ಎಷ್ಟು ನಮಗೆ ಉಪಯೋಗಕಾರಿ ಕೇಳಿದರೆ, ನಮ್ಮ ಪ್ರಾರಬ್ಧ ಕರ್ಮ ಉಂಟಲ್ವ ಅದನ್ನು ಕೂಡ ಭರ್ಜನೆ ಮಾಡುವವ. ಅವನಿಗೆ ಆಧಾರ ನಿಲಯ ಅಂತ ಹೆಸರು. ಆಧಾರ ಯಾವುದು ಕೇಳಿದರೆ, ನಮ್ಮ ಪ್ರಾರಬ್ಧ ಕರ್ಮವನ್ನು ಭರ್ಜನೆ ಮಾಡುವ ಮೂಲಕ ನಮಗೆ ನಿಲಯ ಆಶ್ರಯನಾದವ. ಪ್ರಾರಬ್ಧ ಕರ್ಮವನ್ನು ಕಮ್ಮಿ ಮಾಡುವವರು ನರಸಿಂಹದೇವರು ಅಂತ ಪ್ರಸಿದ್ಧ. ಆದರೆ ವರಾರೂಪಿ ಪರಮಾತ್ಮನು ಕೂಡ ನಮ್ಮ ಪ್ರಾರಬ್ಧ ಕರ್ಮವನ್ನು ಭರ್ಜನೆ ಮಾಡ್ತಾನೆ. ನಮ್ಮ ಪ್ರಾರಬ್ಧ ಕರ್ಮವನ್ನು ತೆಗೆದು ನಮಗೆ ಆಶ್ರಯನಾದವ. ಅಷ್ಟೇ ಅಲ್ಲ, ನಮಗೆ ಸಂಪತ್ತು ಬರ್ತದಲ್ವ, ಆ ಸಂಪತ್ತು ನಮಗೆ ನಿಲಯ ಆಗುವಂತೆ ಮಾಡುವವ. ಬಂದ ಸಂಪತ್ತು ವಿವಿಧ ಸಾಧನೇಶು ವಿನಿಯೋಗದ್ವಾರ ನಿಲಯ. ಈಗ ನಮಗೆ ಸಂಪತ್ತು ಬರ್ತದೆ, ಯಾವುದೊಂದು ಸರ್ಕಾರಿ ಕೆಲಸ ಮಾಡಿ ಎಲ್ಲ ಸಂಪತ್ತು ಬರ್ತದೆ. ಆ ಬಂದ ಸಂಪತ್ತು ನಮಗೆ ನಿಲಯ ಆಶ್ರಯ ಆಗಬೇಕು. ಆಶ್ರಯ ಆಗುವುದಂದರೆ ಹೇಗೆ, ನಮ್ಮ ಕೈಯಾರೆ ನಾವು ಇನ್ನೊಬ್ಬರಿಗೆ ದಾನ ಮಾಡಬೇಕು. ಮಣಿಪಾಲ್ ಆಸ್ಪತ್ರೆಗೆ ಕೋಟಿ ಕಟ್ಟಲೆ ಖರ್ಚಾಗುವುದಲ್ಲ ಅದು, ಮಣಿಪಾಲ್ ಆಸ್ಪತ್ರೆಗೆ ಕೋಟಿ ಕಟ್ಟಲೆ ಖರ್ಚಾಗುವುದೇ ನಾವು ಕೂಡಿಟ್ಟರೆ ಮಾತ್ರ. ಆದ್ದರಿಂದ ಬಂದ ಸಂಪತ್ತು ನಮಗೆ ಆಶ್ರಯ ಆಗುವುದು ಅದು ವರಾಹರೂಪಿ ಪರಮಾತ್ಮನಿಂದ. ಅದರಿಂದ ನಮಗೆ ನಿಮಗೆ ಸಂಪತ್ತು ಬರ್ತದಲ್ವ, ಆ ಸಂಪತ್ತು ಒಳ್ಳೆಯ ರೀತಿ ನಮಗೆ ಆಶ್ರಯ ಆಗಲಿ ಅಂತ ನಮ್ಮ ಹೃದಯದಲ್ಲಿರುವ ವರಾಹನಲ್ಲಿ ನಾವು ಕೇಳಿಕೊಳ್ಳೋಣ. ಈ ರೀತಿಯಾಗಿ ವರಾಹ ಅವತಾರವನ್ನು ಮುಗಿಸ್ತಾರೆ. ನಂತರ ಭಗವಂತನ ಇನ್ನೊಂದು ರೂಪ, ಕಪಿಲ ವಾಸುದೇವ ರೂಪ. ಇಲ್ಲಿ ಸ್ವಯಂಭುವ ಮನು ಮತ್ತು ಶತರೂಪೇ ಸೃಷ್ಟಿ ಮಾಡಲಿಕ್ಕೆ ಹೋಗುವಾಗ ಭೂಮಿ ಕಳಚಿ ಹೋದದ್ದು. ಮತ್ತೆ ಭೂಮಿ ಸರಿಯಾಯ್ತೀಗ, ಭೂಮಿ ಸಣ್ಣ ಸ್ಥಾನದಲ್ಲಿ ನಿಂತ ಮೇಲೆ ಸ್ವಯಂಭುವ ಮನು ಮತ್ತು ಶತರೂಪೇ ಮೈಥುನ ಧರ್ಮದಿಂದ ಪ್ರಜೆಗಳನ್ನು ಸೃಷ್ಟಿ ಮಾಡ್ತಾರೆ. ಅಲ್ಲಿ ಪ್ರಿಯವ್ರತ ಮತ್ತು ಉತ್ಥಾನಪಾದ ಎಂಬ ಎರಡು ಗಂಡು ಮಕ್ಕಳು, ಪ್ರಿಯವ್ರತ ಮತ್ತು ಉತ್ಥಾನಪಾದ ಎಂಬ ಎರಡು ಗಂಡು ಮಕ್ಕಳು, ದೇವ ಆಕೂತಿ ದೇವಹೂತಿ ಪ್ರಸೂತಿ ಎಂಬ ಮೂರು ಹೆಣ್ಣು ಮಕ್ಕಳು. ಸ್ವಯಂಭುವನ ಶತರೂಪಿಗೆ ಎರಡು ಗಂಡು ಮಕ್ಕಳು, ಮೂರು ಹೆಣ್ಣು ಮಕ್ಕಳು ಹುಟ್ಟಿದರು. ಈ ಮೂರು ನಾಲ್ಕು ಐದನೇ ಸ್ಕಂದದಲ್ಲಿ ಇವರ ವರ್ಣನೆಯನ್ನೇ ಮಾಡುವಂಥದ್ದು. ಇಲ್ಲೇ ಎಲ್ಲ ಧ್ರುವನ ಚರಿತ್ರೆ ಎಲ್ಲ ಬರುವಂಥದ್ದು ಮುಂದೆ. ಈ ಮೊದಲು ಯಾರ ವಿಷಯವನ್ನು ತಿಳಿಸ್ತಾರೆ ಕೇಳಿದರೆ, ದೇವಹೂತಿಯ ವಿಷಯವನ್ನು ತಿಳಿಸ್ತಾರೆ. ಈ ಶುಕ್ಲನಾಮಕ ಭಗವಂತನ ಆದೇಶಕ್ಕೆ ಅನುಗುಣವಾಗಿ ಕರ್ದಮ ಪ್ರಜಾಪತಿ ಬಿಂದು ಸರೋವರದಲ್ಲಿ ಇರ್ತಾನೆ, ಅಲ್ಲೇ ಇರ್ತಾನೆ. ಕರ್ದಮ ಪ್ರಜಾಪತಿ ಬಿಂದು ಸರೋವರದಲ್ಲಿ ಇರ್ತಾನೆ. ಅವನೇನು ಸ್ವಯಂಭುವನು ಏನು ಮಾಡ್ತಾನೆ ಕೇಳಿದರೆ, ದೇವಹೂತಿಯನ್ನು ಕರೆದುಕೊಂಡು ಹೋಗ್ತಾನೆ. ದೇವಹೂತಿಯನ್ನು ಕರೆದುಕೊಂಡು ಹೋಗಿ ಕರ್ದಮ ಪ್ರಜಾಪತಿಗೆ ಈ ದೇವಹೂತಿಯನ್ನು ಮದುವೆ ಮಾಡಿ ಕೊಡ್ತಾನೆ. ಈ ಕರ್ದಮ ಪ್ರಜಾಪತಿ ತುಂಬ ವಿರಕ್ತ, ಅವನಿಗೆ ಏನು ಈ ಸಂಸಾರದಲ್ಲಿ ಆಸಕ್ತಿ ಇಲ್ಲ. ಈ ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗೆ ಮದುವೆ ಮಾಡಿ ಕೊಡ್ತಾನೆ. ದೇವಹೂತಿ ಇದ್ದಾಳಲ್ವಾ, ಕರ್ದಮ ಪ್ರಜಾಪತಿಯ ಗಂಡನ ಸೇವೆಯನ್ನು ತುಂಬ ನಿಷ್ಠೆಯಿಂದ ಮಾಡ್ತಾಳೆ. ಏನೂ ಕೂಡ ಚಾಚೂ ತಪ್ಪದೆ,
ಪ್ರೀತಿಯಿಂದ ಗಂಡನ ಸೇವೆಯನ್ನು ಈ ದೇವಹೂತಿ ಮಾಡ್ತಾಳೆ, ಕರ್ದಮ ಪ್ರಜಾಪತಿಯ ಸೇವೆಯನ್ನು ಮಾಡ್ತಾಳೆ. ಹೀಗೆ ಮಾಡ್ತಾ ಮಾಡ್ತಾ ಇರುವಾಗ ಒಂದು ದಿವಸ ಕರ್ದಮ ಪ್ರಜಾಪತಿಗೆ ನೋಡಿದ, ನೋಡಿದಾಗ ಈ ದೇವಹೂತಿ ತುಂಬ ಕೃಶಳಾಗಿದ್ಲು. ಯಾರ ಮಗಳು? ಸ್ವಯಂಭೂ ಮನವಿನ ಮಗಳು. ಇಲ್ಲಿ ಬಂದು ಕರ್ದಮ ಪ್ರಜಾಪತಿ ಸೇವೆ ಮಾಡ್ತಾ, ಅದು ಹೇಗೆ ಮಾಡಿದ್ದು? ಶ್ರದ್ಧೆಯಿಂದ ಮಾಡ್ತಾ ಇದ್ದು, ಮಾಡಿ ಮಾಡಿ ತುಂಬ ಕೃಶಳಾಗಿ ಹೋಗಿದ್ದು. ಆಗ ಕರ್ದಮ ಪ್ರಜಾಪತಿ ಹೇಳ್ತಾನೆ, ತುಷ್ಟೋಹ ಮಧ್ಯ ತವ ಮಾನಿನಿ ಮಾನದಾಯ ಶುಶ್ರೂಷಯ ಪರಮಯ ಪರಯಾಚ ಭಕ್ತಿಯ. ನೀನು ನನ್ನ ಸೇವೆಯನ್ನು ಮಾಡಿದ್ದೀಯಲ್ವಾ, ನಿನ್ನ ಸೇವೆಯಿಂದ ನಾನು ತುಂಬ ಸಂತುಷ್ಟನಾಗಿದ್ದೇನೆ. ನೋಡು, ನಿನಗೆ ಏನು ಬೇಕು ಕೇಳು, ನಾನು ಕೊಡ್ತೇನೆ. ನಿನಗೆ ಏನು ಬೇಕು ಅದನ್ನೆಲ್ಲ ನಾನು ಕೊಡ್ತೇನೆ ಅಂತ ಕರ್ದಮ ಪ್ರಜಾಪತಿ ಹೇಳಿದ. ಬ್ರಹ್ಮಜ್ಞಾನಿಗಳ ಸೇವೆ ಮಾಡಿದರೆ ನಮಗೆ ಏನು ಲಭಿಸ್ತದೆ ಎನ್ನುವುದಕ್ಕೆ ದೇವಹೂತಿ ಉದಾಹರಣೆ. ಮನೆಗೆ ಬಂದ ಜ್ಞಾನಿಗಳ ದೊಡ್ಡವರ ಸೇವೆಯನ್ನು ಮಾಡುವುದು, ಅವರ ಹತ್ರ ಮಾತಾಡುವುದು, ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡುವುದು ಎಲ್ಲ ಮಾಡಿದರೆ ಏನಾಗ್ತದೆ ಎನ್ನುವುದಕ್ಕೆ ದೇವಹೂತಿ ಉದಾಹರಣೆ. ನೋಡಿ, ನಮಗೆ ತಪಸ್ವಿಗಳ ಸೇವೆ ಮಾಡಿದರೆ ಏನಾಗ್ತದೆ ಮಾಡಿದ್ರು, ಕೇಳಿದ್ರು ಅವರು, ಏನು ಬೇಕು ನಿನಗೆ ಕೇಳು. ಕೂಡಲೇ ಅವಳ ಮನಸ್ಸಿನಲ್ಲಿ ಏನುಂಟಂತ ಗೊತ್ತಾಯಿತು. ಕೂಡಲೇ ಏನು ಮಾಡಿದರು ಕೇಳಿದರೆ, ಆ ಬಿಂದು ಸರ್ ಅವರಿತ್ತು ಅಲ್ಲಿ ಮುಳುಗಲಿಕ್ಕೆ ಹೇಳಿದರು, ಅಲ್ಲಿ ಮುಳುಗಿದ್ಲು. ಒಳ್ಳೆ ಆಭರಣಗಳೆಲ್ಲ ಬಂತು ಮೈಗೆ, ಎಲ್ಲ ಬೇರೆ ಎಲ್ಲ ಸೇವೆ ಮಾಡುವ ಸ್ತ್ರೀಯರೆಲ್ಲ ಬಂದರು. ಅವರು ಏನು ಮಾಡಿದರು ಕೇಳಿದರೆ, ವಿಮಾನವನ್ನು ಹಿಡ್ಕೊಂಡು ಬೇರೆ ಬೇರೆ ಲೋಕಕ್ಕೆಲ್ಲ ಸುತ್ತಾಡಿಸಿದರು, ಬೇರೆ ಬೇರೆ ಉದ್ಯಾನವನ್ನೆಲ್ಲ ಸುತ್ತಾಡಿಸಿದರು. ಈ ದೇವಹೂತಿಯನ್ನು ಕರ್ಕೊಂಡು ಹೋದರು ಕರ್ದಮ ಪ್ರಜಾಪತಿಗಳು ಭಾರಿ ಖುಷಿಯಾಗಿ. ಆಗ ಇದೆಲ್ಲ ಹೇಗೆ ಸಾಧ್ಯ, ತಪಸ್ಸು ಮಾಡ್ತಾ ಇದ್ರು, ಏನೂ ಇರಲಿಲ್ಲ. ಬಿಂದು ಸರೋವರದಲ್ಲಿ ಮುಳುಗಿದ್ದೇ ಮುಳುಗಿದ್ದು, ಆಭರಣಗಳು ಬಂದಂತೆ, ಸೇವಕರು ಬಂದಂತೆ, ಇಡೀ ಉದ್ಯಾನವನಗಳೆಲ್ಲ ತಿರುಗಿಸಿದ್ರಂತೆ ವಿಮಾನದಲ್ಲಿ, ಇದು ಹೇಗೆ ಸಾಧ್ಯ ಅಂತ ಕೇಳಿದಾಗ ಮೈತ್ರಿಯರು ವಿದುರನಿಗೆ ಒಂದು ಮಾತು ಹೇಳ್ತಾರೆ, ಕಿಂ ದುರಾಪಾದನಂ ತೇಷಾಂ ಪುಂಸಾಂ ಉದ್ಧಾಮ ಚೇತಸಾಂ ಯೈಹಿ ಆಶ್ರಿತಸ್ತೀರ್ಥ ಪದಶ್ಚರಣೋ ವ್ಯಸನಾತ್ಯಯ. ಈ ಗಂಗೆ ಇದ್ದಾಳಲ್ವ, ಗಂಗೆ ಕಾಶಿಯಲ್ಲಿ ಬದ್ರಿಯಲ್ಲೆಲ್ಲ ಗಂಗೆ ಇದ್ದಾಳಲ್ವ ಹರಿದ್ವಾರದಲ್ಲಿ, ಆ ಗಂಗೆಯಲ್ಲಿ ಮಿಂದವರಿಗೆ ಏನಾಗ್ತದೆ, ಎಲ್ಲ ಪಾಪಗಳು ಕೂಡ ಪರಿಹಾರ ಆಗ್ತದೆ. ಎಲ್ಲ ಪಾಪಗಳು ಕೂಡ ಗಂಗೆಯಲ್ಲಿ ಮಿಂದವರಿಗೆ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗ್ತದೆ. ಅದು ಹೇಗೆ, ಭಗವಂತನ ಪಾದದಿಂದ ಬಂದ ಕಾರಣ. ಅದು ಭಗವಂತನ ಪಾದದಿಂದ ಬಂದದ್ದಲ್ವೋ ಗಂಗೆ, ಭಗವಂತನ ಪಾದದಿಂದ ಬಂದದ್ದಲ್ವೋ ಭಗವಂತನ ಪಾದದಿಂದ ಬಂದದ್ದರಿಂದ ಗಂಗೆಯಲ್ಲಿ ಯಾರ್ಯಾರು ಸ್ನಾನ ಮಾಡ್ತಾರೆ ಅವರ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗ್ತದೆ. ಅದರಿಂದ ಗಂಗೆಗೆ ಅಷ್ಟು ಮಹತ್ವ, ಅದನ್ನು ಅಷ್ಟು ಶುದ್ಧವಾಗಿ ನೋಡ್ಕೊಳ್ಬೇಕು ನಾವು. ಅದು ಕೇವಲ ಕಾಶಿಯ, ಇದು ಕಾಶಿಯ ಗಂಗೆಗೆ, ಆದರೆ ನೀರಿನಲ್ಲೆಲ್ಲ ಗಂಗೆಯ ಸನ್ನಿಧಾನ ಇರ್ತದೆ. ಕೆಲವರಿಗೆ ಮನೆಯಲ್ಲಿ ಕಸ ಬಿಸಾಡಲಿಕ್ಕಾಗುವುದಿಲ್ಲ ಅಂತ ಈ ಉದ್ಯಾನದ ನೀರಿನಲ್ಲಿ ಕಸ ಬಿಸಾಡಿ ಹೋಗ್ತವೆ. ಏನು ಹಂದಿಗಳ ಇವುಗಳು, ಅಲ್ಲಿಯೂ ಕೂಡ ಗಂಗೆಯ ಸನ್ನಿ. ಅದು ಯಾವ ತೀರ್ಥ ಅಂತ ನಮಗೆ ಗೊತ್ತಿಲ್ಲ ಕಣ್ರಿ. ಈಗ ಉದ್ಯಾವರದಲ್ಲಿ ಹರಿತಾ ಉಂಟಲ್ವಾ ಅಷ್ಟು ದೊಡ್ಡ ನದಿ, ಅದು ಯಾವ ತೀರ್ಥ ಅಂತ ನಮಗೆ ಗೊತ್ತಿಲ್ಲ. ಪುರಾಣದಲ್ಲಿ ಇರ್ಬೋದು ಯಾವ ತೀರ್ಥ ಅಂತ, ನಾವು ನೋಡಲಿಲ್ಲ ಅಷ್ಟೇ. ಪುರಾಣದಲ್ಲಿ ಅದು ಅದಕ್ಕೊಂದು ಅದು ತೀರ್ಥ ಆಗಿದೆ, ಯಾಕಂದ್ರೆ ಅಷ್ಟು ದೂರ ಹರಿತದಲ್ವೋ. ಅದಕ್ಕೆಲ್ಲ ಕಸ ಬಿಸಾಡುದ, ಹಾಗೆ ಬಿಸಾಡಬಾರ್ದು. ನದಿಗಳಲ್ಲಿ ಹರಿಯುವ ನದಿಗಳಲ್ಲಿ ವಿಶೇಷ ನೋಡಿ, ಸಮುದ್ರ ಉತ್ತಮ, ಸಮುದ್ರದಲ್ಲಿ ಸ್ನಾನ ಮಾಡುವುದು ಉತ್ತಮ. ಸಮುದ್ರದಲ್ಲಿ ಪ್ರತಿನಿತ್ಯ ಸ್ನಾನ ಮಾಡಲಿಕ್ಕಿಲ್ಲ, ಸಮುದ್ರವನ್ನು ಪ್ರತಿನಿತ್ಯ ಮುಟ್ಲಿಕ್ಕಿಲ್ಲ, ಆದಿತ್ಯವಾರ ಅಂತ ಗಮ್ಮತ್ ಮಾಡಲಿಕ್ಕೆ ಸಮುದ್ರಕ್ಕೆ ಹೋಗ್ಲಿಕ್ಕಿಲ್ಲ. ಸಮುದ್ರವನ್ನು ಅಮಾವಾಸ್ಯ ಹುಣ್ಣಿಮೆ ಸಂಕ್ರಮಣ ಮೂರೇ ದಿವಸ ಮುಟ್ಲಿಕ್ಕೆ ಇಲ್ಲವೋ ವ್ಯತಿಪಾತ ವೈದ್ಯುತಿ ಯೋಗದಲ್ಲಿ ಇಷ್ಟು ದಿವಸ ಮುಟ್ಟುವ.
ಬಿಟ್ಟರೆ ಬೇರೆ ದಿವಸ ಸಮುದ್ರವನ್ನು ಮುಟ್ಲಿಕ್ಕಿಲ್ಲ. ಅಮಾವಾಸ್ಯೆ, ಸಂಕ್ರಮಣ, ಹುಣ್ಣಿಮೆ ಅಥವಾ ವ್ಯತೀಪ ಅಥವಾ ವೈದ್ಯುತಿ, ಈ ಮೂರು ಬೇರೆ ದಿವಸ ಮುಟ್ಲಿಕ್ಕಿಲ್ಲ. ಇದು ಬಿಟ್ಟರೆ ಎರಡನೇ ಪ್ರಿಫರೆನ್ಸ್ ಯಾವುದಾಗ ಗೊತ್ತಾ, ಈ ಹರಿಯುವ ನದಿಗಳು, ಈ ಉದ್ಯಾವರ ನದಿ ಇದೆಲ್ಲ ಉಂಟಲ್ಲ, ಇದಕ್ಕೆ ಎರಡನೇ ಪ್ರಿಫರೆನ್ಸ್. ಇದು ಮಧ್ಯಮ, ಇಲ್ಲಿ ಸ್ನಾನ ಮಾಡಿದರೆ ಮಧ್ಯಮ, ಅಂದರೆ ಮಧ್ಯಮ ಅಂದರೆ ಸಮುದ್ರಕ್ಕಿಂತ ನೆಕ್ಸ್ಟ್ ಸ್ನಾನ ಅಂತ. ಅಂಥ ನದಿಗೆಲ್ಲ ಹೋಗಿ ಕಸ ಬಿಸಾಡೋದಲ್ಲ, ಅಲ್ಲಿ ಅಭಿಮಾನಿ ದೇವತೆಗಳಿರ್ತಾರೆ, ಅಲ್ಲಿ ಗಂಗೆಯ ಸನ್ನಿಧಾನ ಇರ್ತದೆ. ಗಂಗೆಯ ಸನ್ನಿಧಾನಕ್ಕೆ ಕಸ ಬಿಸಾಡೋದಲ್ಲ. ಇನ್ನು ಮೂರನೇದ್ದು ಸರೋವರ ಇದೆ ನಮ್ಮ ಈ ದೇವಸ್ಥಾನದಲ್ಲಿ, ಇಂಥ ಸರೋವರಗಳೆಲ್ಲ, ಇದು ಅಥಮ, ಇದು ಮೂರನೇ ಸ್ಥಾನ. ಇದನ್ನೆಲ್ಲ ಶುದ್ಧವಾಗಿ ನೋಡಿ, ಇದರ ನಂತರ ಬರುವುದು ಬಾವಿ, ಇದರ ನಂತರ ಬರುವುದು ಬಾವಿ. ಇದು ಮೂರರಲ್ಲಿಯೂ ಸ್ನಾನ ಮಾಡಲಿಕ್ಕೆ ನಮಗೆ ದಿವಸ ಆಗಲಿಲ್ಲ ಅಂತಾದರೆ ಬಾವಿ ನೀರಲ್ಲಿ ಸ್ನಾನ ಮಾಡಬೇಕು. ಬಾವಿ ನೀರಿನಲ್ಲೂ ಆಗಲಿಲ್ಲ ಅಂತಾದರೆ ಕಡೆಯದು ನಮ್ಮ ಮನೆಯ ಟ್ಯಾಪಿನಲ್ಲಿ, ಬಾತ್ರೂಮ್ ನಲ್ಲಿನಲ್ಲಿ. ಬಾತ್ರೂಮ್ ನಳ್ಳಿಗೆ ಪ್ರಿಫರೆನ್ಸ್ ಕೊಡಲಿಲ್ಲ ಶಾಸ್ತ್ರಕಾರರು. ಶಾಸ್ತ್ರಕಾರರು ಪ್ರಿಫರೆನ್ಸ್ ಕೊಟ್ಟದ್ದು ಈ ಮೂರಕ್ಕೆ, ಇದು ಮೂರು ಬಿಟ್ಟರೆ ಬಾವಿಯಲ್ಲಿ ಮಾಡಬೇಕು. ಇದು ಆಗಲಿಲ್ಲ ಅಂತದ್ದು ಸ್ನಾನ ಮಾಡದೇ ಇರೋದಕ್ಕಿಂತ ಬಾತ್ರೂಮಲ್ಲಿ ಸ್ನಾನ ಮಾಡುವ. ಆದರೆ ಬಾತ್ರೂಮಲ್ಲಿ ಸ್ನಾನ ಮಾಡುವಾಗನಾದರೂ ಗಂಗೆಯ ಸ್ಮರಣೆಯನ್ನು ಮಾಡ್ತಾ ಸ್ನಾನ ಮಾಡುವ. ಗಂಗಾ 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 ಗಂಗಾ, ಪ್ರಯಾಗ 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 ಪ್ರಯಾಗ, ಕೃಷ್ಣ 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 ಕೃಷ್ಣ. ಆ ನದಿಗಳನ್ನೆಲ್ಲ ನಮ್ಮ ಬಾತ್ರೂಮ್ ನೀರಿನಲ್ಲಿ ಚಿಂತನೆ ಮಾಡ್ತಾ ಸ್ನಾನ ಮಾಡೋಣ. ಕಾಶಿಯಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿದ ಪುಣ್ಯವನ್ನೇ ಭಗವಂತ ತಂದು ಕೊಡ್ತಾನೆ ಅಲ್ಲಿ. ಅದಕ್ಕೆ ನಮ್ಮಲ್ಲಿ ಬಂದದ್ದು ನಂದಿನಿ ನಲಿನಿ ಸೀತಾ ಮಾಲತಿ ಚಮಲಾಪ ವಿಷ್ಣು ಪಾದಾಬ್ಜ ಸಂಭೂತ ಗಂಗಾ ತ್ರಿಪಥಗಾಮಿನಿ ಭಾಗೀರಥಿ ಭೋಗವತಿ ಜಾಹ್ನವಿ ತ್ರಿದಶೇಶ್ವರಿ ದ್ವಾದಶೈತಾನಿ ನಾಮಾನಿ ಸ್ನಾನ ಕಾಲೇ ಜಯಪಟೇತ್ ಅಂತ ಹೇಳ್ತಾರೆ. ಯಾರು ಈ ಹನ್ನೆರಡು ನಾಮವನ್ನು ಸ್ನಾನ ಕಾಲದಲ್ಲಿ ಪಠಿಸ್ತಾರೋ ತತ್ರ ತತ್ರ ವಸಾಮ್ಯಹಂ, ಯಾರೆಲ್ಲ ಇದನ್ನು ಸ್ನಾನ ಕಾಲದಲ್ಲಿ ಸ್ಮರಿಸ್ತಾರೋ ಅಲ್ಲಿ ಬಂದು ಗಂಗೆ ಸನ್ನಿಹಿತರಾಗ್ತಾರಂತೆ. ಅಂದರೆ ಕಾಶಿಯ ಗಂಗೆ ನಮ್ಮ ಮನೆಯ ಬಾತ್ರೂಮ್ನಲ್ಲೂ ಕೂಡ ಸನ್ನಿಹಿತರಾಗ್ತಾಳೆ, ಬಾತ್ರೂಮ್ನಲ್ಲಿರುವ ನೀರಿನಲ್ಲೂ ಕೂಡ ಸನ್ನಿಹಿತಳಾಗ್ತಾಳೆ. ಅದಕ್ಕೆ ಗಂಗಾ 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 ಅಂತ ಹೇಳಿ ಅಲ್ವಾ. ಗಂಗೆ ಎಲ್ಲಿದ್ದಾಳೆ? ಉಡುಪಿಯ ಮಧ್ವ ಸರೋವರದಲ್ಲಿ ಇದ್ದಾಳೆ. ಮಧ್ವಾಚಾರ್ಯರಿಗೆ ಗಂಗೆಯಲ್ಲಿ ಸ್ನಾನ ಮಾಡಬೇಕಂತಾಯಿತು, ಅಂದರೆ ಕಾಶಿಯ ಗಂಗೆಯಲ್ಲಿ ಸ್ನಾನ ಮಾಡಬೇಕಂತಾಯಿತು. ನಮ್ಮ ಅಚ್ಯುತ ಪ್ರೇಕ್ಷ ಆಚಾರ್ಯರಿಗೆ ಶಿಷ್ಯನನ್ನು ಬಿಟ್ಟಿರಲಿಕ್ಕೆ ಆಗುವುದೇ ಇಲ್ಲ. ಶಿಷ್ಯನನ್ನು ಕಂಡರೆ ಭಾರಿ ಪ್ರೀತಿ. ಅಲ್ಲಕ್ಕ, ಈಗಿನ ಥರ ವಿಮಾನ ರೈಲು ಕಾರೆಲ್ಲ ಹಿಂದೆ ಇರಲಿ, ನಡ್ಕೊಂಡೇ ಹೋಗಬೇಕು, ಮತ್ತು ಹೋದವರು ಬರುವುದು ಯಾವಾಗ, ಅದಕ್ಕೆ ಅವರಿಗೆ ಟೆನ್ಷನ್. ನಾನು ಮತ್ತೆ ನೋಡೋದು ಯಾವಾಗ ನನ್ನ ಶಿಷ್ಯನನ್ನು? ಅದಕ್ಕೋಸ್ಕರ ಅಲ್ಲಿಗೆ ಹೋಗೋದು ಅವರಿಗೆ ಇಷ್ಟ ಇಲ್ಲ. ಅವರು ಅನಂತಾಸನ ಹತ್ರ ಪ್ರಾರ್ಥನೆ ಮಾಡಿದರು, ಉಡುಪಿ ಅನಂತೇಶ್ವರ, ಅನಂತೇಶ್ವರ ಅನಂತಾಸನ ಪರಶುರಾಮ ದೇವರಲ್ಲಿ ಪ್ರಾರ್ಥನೆ ಮಾಡಿದರು. ನನ್ನ ಶಿಷ್ಯ ಕಾಶಿಗೆ ಹೋಗ್ತಾನಂತ ಹೇಳ್ತಾ ಇದ್ದಾನೆ, ಅವನು ಹೋಗದಂತೆ ಮಾಡಪ್ಪ ಅಂತ ಹೇಳಿದರು. ದೇವರಿಗೆ ಬೇಜಾರಾಯಿತು. ರಾತ್ರಿ ಮಧ್ವಾಚಾರ್ಯ ಕನಸಿನಲ್ಲಿ ಬಂದರು. ಈ ಕಾಶಿಗೆ ಪೋಪ ಪಂಟಗಾರೆ ಅಂದರೆ ತುಳು ಭಾಷೆ, ಒಂದು ಸಂಸ್ಕೃತ ಭಾಷೆ, ಅದಕ್ಕೆ ನಾನು ತುಳುವಲ್ಲಿ ಹೇಳ್ತೇನೆ, ಮತ್ತೆ ಬೇಕಾದ ನಿಮಗೆ ಅರ್ಥ ಆಗಲಿಲ್ಲ ಕನ್ನಡದಲ್ಲಿ ಹೇಳ್ತೀನಿ. ಈ ಕಾಶಿಗೆ ಪೋಪ ಪಂಟಗಾರೆ ಗಂಗೆಡು ಮೀಯರೆಗೆ ಬೋತ್ರಿ ಎಲ್ಲ ಗಂಗೆ ಇಡೆಗೆ ಬರ್ಪಳು, ಒಡೆಗೆ ಮಧ್ವ ಸರೋವರಂಗೆ ಬರ್ಪಳು ಅಂತ ಹೇಳಿದರು. ಅನಂತಾಸನ ಹೇಳಿದ, ನಾಳೆ ಬೆಳಿಗ್ಗೆ ಕಾಶಿಯ ಗಂಗೆ ಉಡುಪಿಯ ಮಧ್ವ ಸರೋವರಕ್ಕೆ ಬರ್ತಾಳೆ ಅಂತ ಅನಂತಾಸನ ಮಧ್ವಾಚಾರ್ಯ ಸ್ವಪ್ನದಲ್ಲಿ ಹೇಳಿದ. ಆಯ್ತಂತ ಮರುದಿವಸ ಕಾಶಿಯ ಗಂಗೆ ಉಡುಪಿಯ, ಅದು ಮುಂಚೆ ಮಧ್ವ ಸರೋವರ ಅಂತ ಇರಲಿಲ್ಲ, ಮುಂಚೆ ಅದಕ್ಕೆ ಅನಂತ ಸರೋವರ ಅಂತ ಹೆಸರಿತ್ತು, ಅದು ಅನಂತೇಶ್ವರದ ಸರೋವರ ಆಗಿತ್ತು. ಮಧ್ವಾಚಾರ್ಯರು ಕಾಶಿಯಿಂದ ಗಂಗೆ ಇಲ್ಲಿಗೆ ಬಂದ್ಲಲ್ವಾ, ಆದಮೇಲೆ ಅದಕ್ಕೆ ಮಧ್ವ ಸರೋವರ ಅಂತ ಹೆಸರು ಬಂದದ್ದು. ಸೀದ ಗಂಗೆ ಕಾಶಿಯಿಂದ ಮಧ್ವ ಸರೋವರಕ್ಕೆ ಬಂದು ನೋಡಿ ಬಂದು ಅಲ್ಲಿ ನೆನೆಸಿದ್ಲು. ಇವತ್ತಿಗೂ ಕೂಡ ದ್ವಾದಶ ವತ್ಸರ ಅಂತಾರೆ, 12 ವರ್ಷಕ್ಕೊಮ್ಮೆ
ಕಾಶಿಯ ಗಂಗೆ ಮಧ್ಯ ಸರೋವರಕ್ಕೆ ಬರ್ತಾಳೆ, ಅದು ನಮಗೆ ಗೊತ್ತಾಗುವುದಿಲ್ಲ ಅಷ್ಟೇ. ಈ ಭಾಗೀರಥಿ ಗುಡಿ ಉಂಟಲ್ವ, ಅದು ಪ್ರಾಯ ಅದು ವಿಭುಧ ಪ್ರಿಯರು ಕಟ್ಟಿರಬೇಕು, ವಿಭುದೇಶ್ವರು ವಿಭುಧ ಪ್ರಿಯರು. ಆ ಕಾಲದಲ್ಲಿ ಕಾಶಿಯ ಗಂಗೆ ಬಂದದ್ದನ್ನು ಎಲ್ಲ ಜನರು ನೋಡಿದ್ದಾರೆ ಅಲ್ಲಿ. ಆವಾಗ ಅಲ್ಲಿ ಭಾಗೀರಥಿ ಗುಡಿಯನ್ನು ಕಟ್ಟಿದ್ದು. ಅದಕ್ಕಿಂತ ಮುಂಚೆ ಭಾಗೀರಥಿ ಗುಡಿ ಇರಲಿಲ್ಲ ಕೃಷ್ಣಮಠದಲ್ಲಿ. ಆ ಸಮಯದಲ್ಲಿ ಅದು ಬರುವ ಜಾಗೂ ಕೂಡ ಹೇಳಿದ್ದಾರೆ ಎಲ್ಲಿಂದ ಬರ್ತದೆ ಅಂತ. ಅಲ್ಲಿಂದ ಆ ನೀರು ಹರಿದು ಬರ್ತದೆ ಆ ಪ್ಲೇಸಿನಿಂದ, ಆ ಪ್ಲೇಸಿನಿಂದ ಜೋರು ಹರಿದು ಬಂತು. ಆ ಸಮಯದಲ್ಲಿ ಭಾಗೀರಥಿ ಗುಡಿಯನ್ನು ಕಟ್ಟಿದರು. ಇವತ್ತಿಗೂ 12 ವರ್ಷಕ್ಕೊಮ್ಮೆ ಅದು ಬರ್ತದೆ. ಪ್ರಾಯ ಹೋದ ಪೇಜಾರ್ ಪರ್ಯಾಯದಲ್ಲಿ 12 ವರ್ಷ ಆಗ್ತದೆ ಬಂದು, ಆವಾಗ ಬಂದಿರಬೇಕು. ನಮಗೆ ನೋಡಿ ನಮಗೀಗ ತೋರುದಿಲ್ಲ, ಯಾಕಂದರೆ ಕಲಿಯುಗದಲ್ಲಿ ಅಷ್ಟೇ ನಾವೆಲ್ಲ ಪುಣ್ಯಾತ್ಮರಲ್ಲ ಅಲ್ವಾ, ನಾವು ಪಾಪವನ್ನು ಮಾಡಿಯೇ ಹುಟ್ಟಿದವರು. ನಮಗೆಲ್ಲ ತೋರಿದರೆ ನಾವು ಮತ್ತೆ ಸಿದ್ಧಿ ಮಾಡಿಕೊಂಡು ಹೋಗ್ಲಿಕ್ಕಿದ್ದೇವೆ ಮೋಕ್ಷಕ್ಕೆ ಬೇಗ. ಅಷ್ಟು ಬೇಗ ಮೋಕ್ಷಕ್ಕೆ ಹೋಗಬಾರ್ದು ನಾವು, ಸ್ವಲ್ಪ ಕೆಲಸ ಎಲ್ಲ ಉಂಟು, ಅದೆಲ್ಲ ಮಾಡಿಯೇ ಹೋಗಬೇಕು. ಅದಕ್ಕೋಸ್ಕರ ನಮಗೆ ಗೊತ್ತಾಗಲ್ಲ. ಈಗ ಇವತ್ತಿಗೂ 12 ವರ್ಷಕ್ಕೊಮ್ಮೆ ಬರ್ತಾಳೆ. ಅದಕ್ಕೆ ಈ ಉಡುಪಿ ಕ್ಷೇತ್ರವನ್ನು ಅಷ್ಟು ಹೊಗಳುವಂತೆ ಕಾಶೀತಲೇ ಕೃತ ಪದಾಪಿ ಸರಿ ಸುರಾಣ ಆಯಾತಿ ಯದ್ಗತ ಪವಿತ್ರ ಸರೋಧುನಾಪಿ ರುದ್ರಾದಿ ದೇವಗಣ ಸೇವಿತ ಸರ್ವಭಾಗಂ ತದ್ರೌಪ್ಯ ಪೀಠಪುರಂ ಅಪ್ರತಿಮಂ ತ್ರಿಲೋಕ್ಯ. ಕಾಶಿಯಲ್ಲಿದ್ದ ಗಂಗೆ ಉಡುಪಿಗೆ ಬಂದ್ಲು, ಕಾಶಿಯಲ್ಲಿ ರುದ್ರದೇವರೆಲ್ಲ ಅಲ್ಲೇ ಇದ್ರು, ಅದನ್ನೆಲ್ಲ ಬಿಟ್ಟು ಉಡುಪಿಗೆ ಬಂದ್ರು. ಯಾಕೆ ಬಂದ್ರು? ಮಧ್ವಾಚಾರ್ಯರಿಗೋಸ್ಕರ ಬಂದ್ರು. ಆದ್ರಿಂದ ತದ್ರೌಪ್ಯ ಪೀಠಪುರಂ, ಈ ಉಡುಪಿ ಎನ್ನುವುದುಂಟಲ್ವಾ, ಮೂರೂ ಲೋಕಕ್ಕಿಂತಲೂ ಶ್ರೇಷ್ಠವಾದದ್ದು ಅಂತ ಭಾವೀ ಸಮೀರರಾದಂಥ ವಾದಿರಾಜ ಗುರು ಸಾರ್ವಭೌಮರು ತೀರ್ಥ ಪ್ರಬಂಧದಲ್ಲಿ ವರ್ಣನೆ ಮಾಡ್ತಾರೆ. ಆದ್ರಿಂದ ನೋಡಿ, ಗಂಗೆಯ ಸ್ಮರಣೆ ಮಾಡಿದರೆ ಗಂಗೆ ಬರ್ತಾಳೆ ಎನ್ನುವುದಕ್ಕೆ ಆಚಾರ್ಯ ಮಧ್ವರು ಸಾಕ್ಷಿ. ನಾವು ಸ್ಮರಣೆ ಮಾಡಿದರೂ ಕೂಡ ಗಂಗೆ ನಮ್ಮ ನಮ್ಮ ಮನೆಗೆ ಬರ್ತಾಳೆ ಎನ್ನುವುದಕ್ಕೆ ಈ ಶ್ಲೋಕವೇ ಸಾಕ್ಷಿ. ಅದರಿಂದ ಸ್ನಾನ ಕಾಲದಲ್ಲಿ ಗಂಗೆಯ ಪ್ರಯಾಗವನ್ನು ಸ್ಮರಣೆ ಮಾಡೋಣ. ಅಲ್ಲಿ ಗಂಗೆ ಬಂದು ಕೂತ್ಕೊಳ್ತಾಳೆ. ಗಂಗೆಯಲ್ಲಿ ಮಿಂದವರಿಗೆ ಏನಾಗ್ತದೆ? ಸಕಲ ಪಾಪಗಳು ಕೂಡ ಪರಿಹಾರ ಆಗ್ತದೆ. ನಮ್ಮ ನಿಮ್ಮ ಪಾಪಗಳು ದಿವಸ ಎಷ್ಟು ಪಾಪ ಮಾಡ್ತೇವೆ ಗೊತ್ತಾ 100 ಜನ್ಮಕ್ಕೆ ಬೇಕಾದಷ್ಟು ಪಾಪ ಮಾಡ್ತೇವೆ ಅಂತ ದಿವಸಕ್ಕೆ 100 ಸಂಸ್ಕೃತದಲ್ಲಿ ಹೇಳಬೇಕಂತ 100 ಜನ್ಮಕ್ಕೆ ಬೇಕಾದ ಮೂಟೆಯನ್ನು ಕಟ್ಟಿ ಆಯಿತು. ಇವತ್ತು ನಾವು ಮಲಗು 24 ಗಂಟೆಯಲ್ಲಿ 100 ಜನ್ಮಕ್ಕೆ ಬೇಕಾದ ಮೂಟೆಯನ್ನು ಕಟ್ಟಿ ಆಯಿತು. ಪುಣ್ಯ ಬಿಡಿ, ಪುಣ್ಯ ಮಾಡಿದ ನಾವು ಪುಣ್ಯ ಮಾಡ್ತೇವೆ. ಪುಣ್ಯ ಮಾಡಿದ ಮೇಲೆ ನಮಗೆ ಪುಣ್ಯವು ಕೂಡ ನಮಗೆ ಪಾಪ ಆಗಿ ಪರಿಣಾಮವಂತದೆ. ಹೇಗೆ ಗೊತ್ತಾ? ಅದು ಗಮ್ಮತ್ತುಂಟು. ಪುಣ್ಯವು ಕೂಡ ಪಾಪ ಆಗಿ ಪರಿಣಾಮವಂತದೆ. ಹೇಗೆ ಹೇಳಿ? ಈಗ ನಾನು ಪ್ರವಚನ ಮಾಡಿದೆ, ನೀವು ಪ್ರವಚನ ಕೇಳಿದಿರಿ, ಮನೆಗೆ ಹೋಗ್ತೀರಿ. ಎಲ್ಲಿಂದ ಬಂದದ್ದು? 1.5 ಗಂಟೆ ಪ್ರವಚನ ಕೇಳಿ ಬಂದೆ, ಆಯಿತು. ಪುಣ್ಯ ಎಲ್ಲ ನೀರಿನಲ್ಲಿ ಹೋಮ. ನೀವು ಎಲ್ಲಿಂದ ಬಂದ? ಆಚಾರ್ಯ ಎಲ್ಲಿಂದ ಬಂದ್ರಿ? ಪ್ರೋಷ್ಠಪದಿ ಪ್ರವಚನ ಮಾಡಿ ಬಂದೆ, ಭಾಗವತ ಪ್ರವಚನ ಮಾಡಿ ಬಂದೆ ಕನ್ನರ್ಪಾಡಿಯಿಂದ. ಹೋಯ್, ನನ್ನ ಪುಣ್ಯ ಹೋಯ್ತು ಗೋವಿಂದ. ಆದ್ರಿಂದ ಪುಣ್ಯವೂ ಕೂಡ ಕೆಲವೊಮ್ಮೆ ಪಾಪ. ಅದೇ ಭಗವಂತ ಅನುಗ್ರಹದಿಂದ ಪ್ರವಚನ ಕೇಳಿದೆ, ಪ್ರವಚನ ಮಾಡಿದೆ ಅಂತ ಹೇಳಿದರೆ ಮುಗೀತು, ಪುಣ್ಯ ಬರ್ತದೆ. ಪುಣ್ಯ ಮಾಡಲಿಕ್ಕೂ ಸುಲಭ, ಪಾಪವನ್ನು ಸಂಪಾದನೆ ಮಾಡಲಿಕ್ಕೂ ಸುಲಭ. ಅದು ಇಂಥ ಪಾಪಗಳನ್ನು ಮಾಡ್ತೇವೆ ನಾವು ಮನುಷ್ಯರು. ಪ್ರತಿನಿತ್ಯ ಗಂಗೆಯ ಸ್ಮರಣೆಯನ್ನು ಮಾಡೋಣ, ನಮ್ಮ ಎಲ್ಲ ಪಾಪವನ್ನು ಆ ಗಂಗೆ ಪರಿಹಾರ ಮಾಡ್ತಾಳೆ. ಅಂತಹ ಗಂಗೆ ಭಗವಂತನ ಪಾದದಿಂದ ಬಂದದ್ದು. ಭಗವಂತನ ಪಾದದಿಂದ ಬಂದಂತಹ ಗಂಗೆ ನಮ್ಮ ಪಾಪವನ್ನು ಪರಿಹಾರ ಮಾಡ್ತಾರೆ. ಅದೇ ರೀತಿಯಾಗಿ ಭಗವಂತನ ಪಾದವನ್ನು ಆಶ್ರಯಿಸಿದಂತಹ ಉತ್ತಮ ಬುದ್ಧಿ ಚೇತನರು ಅವರಿಗೆ ಅಸಾಧ್ಯವಾದದ್ದು ಏನುಂಟು? ಯಾವತ್ತೂ ಕೂಡ ಭಗವಂತನ ಕಾಲಿಟ್ಕೊಂಡಿರ್ತಾರೆ ಅವರು. ಭಗವಂತನ ಕಾಲಿಟ್ಕೊಂಡು ಭಗವಂತನ ಪ್ರತಿಮೆಯನ್ನು ಹೋಗಿ ಇಟ್ಕೊಳ್ಳೋದಂತಲ್ಲ, ಪ್ರತಿಮೆಯನ್ನು ಪೂಜೆ ಮಾಡೋದಂತ ಅರ್ಥ ಅಲ್ಲ. ಭಗವಂತನ ಕಾಲಿಟ್ಕೊಳ್ಳೋದು ಹೇಳಿದ್ರೆ ಭಗವಂತನ ಕಥಾಶ್ರವಣ, ಭಗವಂತನ ಪ್ರವಚನ, ಇದನ್ನು ಯಾವತ್ತೂ ಮಾಡ್ತಾ ಇರುವವರು ಭಗವಂತನ ಕಾಲಿಟ್ಕೊಂಡಂತೆ. ಅಂಥವರಿಗೆ ಜೀವನದಲ್ಲಿ ಅಸಾಧ್ಯವಾದದ್ದು ಯಾವುದೂ ಕೂಡ ಇಲ್ಲ. ಎಲ್ಲ ಅಸಾಧ್ಯವಾದದ್ದನ್ನು ಸಾಧಿಸಿ ತೋರಿಸ್ತಾರೆ. ರಾಮ ಮಂದಿರ ಆಗುದಿಲ್ಲ 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 ಅಂತ ಅಸಾಧ್ಯ ಅಸಾಧ್ಯ ಅಂತ ಅಂದುಕೊಂಡಿದ್ವಿ. ಜನವರಿ 24ಕ್ಕೆ ರಾಮ ಮಂದಿರದ ಉದ್ಘಾಟನೆ. ಅಸಾಧ್ಯವಾದದ್ದನ್ನು ಸಾಧಿಸಿ ತೋರಿಸ್ತಾರೆ ಯಾರು? ಯಾರು ಭಗವಂತನ ಕಾಲನ್ನು ಹಿಡ್ಕೊಂಡಿರ್ತಾರೆ ಅವರಿಗೆ ಅಸಾಧ್ಯವಾದದ್ದನ್ನು ಸಾಧ್ಯ.
ಇನ್ನೊಂದು ಇಂಡಿಯಾ ಇದ್ದದ್ದು ಭಾರತ ಆದರೆ ಸರಿ, ಅದೊಂದಾದರೆ ಅಸಾಧ್ಯವಾದದ್ದು ಒಂದು ಹಂತಕ್ಕೆ ಸಾಧ್ಯ ಆಗ್ತದೆ. ನಮ್ಮ ದೇಶಕ್ಕೆ ನಿಜವಾದ ಹೆಸರೇನು ಅದೇ ಬಂದರೆ ಭಾರಿ ಸಂತೋಷ. ಅದು ಯಾವಾಗ? ಅದಕ್ಕೆ ನಾವು ನೀವು ಪ್ರಾರ್ಥನೆ ಮಾಡಬೇಕು ದೇವರಲ್ಲಿ. ಆದ್ದರಿಂದ ನಾವು ದೇವರ ಕಾಲನ್ನು ಹಿಡ್ಕೊಂಡಿದ್ದೇವಂತಾದರೆ ನಾವು ಪ್ರಾರ್ಥನೆ ಮಾಡಿದ್ದಕ್ಕೆ ದೇವರು ಖಂಡಿತವಾಗಿಯೂ ಕೂಡ ಸ್ಪಂದಿಸಿಯೇ ಸ್ಪಂದಿಸ್ತಾನೆ. ಆದ್ದರಿಂದ ಕರ್ದಮ ಪ್ರಜಾಪತಿಗಳಿಗೆ ಹೇಗೆ ಸಾಧ್ಯ ಆಯ್ತಿದೆ ಅಲ್ಲ, ವಿಮಾನದಲ್ಲಿ ಕರ್ಕೊಂಡು ಹೋಗೋದೆಲ್ಲ ಹೇಗೆ ಸಾಧ್ಯವಾಯಿತು? ಭಗವಂತನ ಪಾದವನ್ನು ಆಶ್ರಯಿಸಿದ್ದರಿಂದ. ಇದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ಏಕಪಾದೇ ನಮಃ, ಏಕಪಾತ್ ಅಂತ ಒಂದು ನಾಮ ಬರ್ತದೆ. ಏಕಪಾದೇ ನಮಃ, ಮುಖ್ಯವಾದ ಪಾದ ಉಳ್ಳವನು. ಏಕಪಾದೇ ನಮಃ, ಮುಖ್ಯವಾದ ಅಂದರೆ ಶ್ರೇಷ್ಠವಾದ ಪಾದ ಉಳ್ಳವನು. ಶ್ರೇಷ್ಠವಾದ ಭಗವಂತನ ಪಾದವನ್ನು ನಾವು ನೀವು ಆಶ್ರಯಿಸಿತು ಅಂತಾದರೆ ಕೇವಲ ಕರ್ದಮ ಪ್ರಜಾಪತಿಗಳಿಗೆ ಮಾತ್ರ ಅಲ್ಲ, ನಮಗೂ ನಿಮಗೂ ಕೂಡ ಜೀವನದಲ್ಲಿ ಅಸಾಧ್ಯವಾದದ್ದು ಕೂಡ ಸಾಧ್ಯ ಆಗ್ತದೆ. ಇದು ಆಗುವುದಿಲ್ಲಪ್ಪ ನಮ್ಮ ಕೈಯಿಂದ, ಏಕಾದಶಿ ಉಪವಾಸ ಮಾಡಲಿಕ್ಕೆ ಆಗುವುದಿಲ್ಲಪ್ಪ. ಒಂದು ದಿವಸ ನೀರು ಕುಡಿಯದೆ ಇರುವುದು ಹೇಗಪ್ಪ ಅಲ್ವಾ? ಏಕಾದಶಿ ಒಂದು ದಿವಸ ನೀರು ಕುಡಿಯದೆ ಇರುವುದು ಹೇಗಪ್ಪ? ಇದು ಅಸಾಧ್ಯ ಅಪ್ಪ. ಇಷ್ಟು ಮಾಡಿ ಪ್ರತಿನಿತ್ಯ ಭಗವಂತನ ಪಾದವನ್ನು ಆಶ್ರಯಿಸಿ ಏಕಾದಶಿ ದಿವಸ ನಿರ್ಜಲ ಉಪವಾಸ ಮಾಡುವಂಥ ತಾಕತ್ತನ್ನು ಭಗವಂತ ತಂದುಕೊಡ್ತಾನೆ. ಯಾವುದ್ಯಾವುದು ಉಪವಾಸ ಮಾಡಬೇಕಂತಿಲ್ಲ, ಏಕಾದಶಿ ಉಪವಾಸವನ್ನು ಮಾಡಿ ಸಾಕು. ಆ ತಾಕತ್ತನ್ನು ಭಗವಂತ ಅಸಾಧ್ಯ ತೋರ್ಬೋದು. 9 ದಿವಸ ನೀರು ಕುಡಿದ್ರು ನವರಾತ್ರಿ ಉಪವಾಸ ಮಾಡ್ತಾರಂತೆ ನಮ್ಮ ಪ್ರಧಾನಮಂತ್ರಿಗಳು, ನಮಗೆ ಮಾಡಲಿಕ್ಕೆ ಆಗಲ್ಲ ಒಂದು ದಿವಸ ಏಕಾದಶಿ ಉಪವಾಸ. ಆದ್ದರಿಂದ ಆ ಉಪವಾಸವನ್ನು ಮಾಡೋಣ, ಭಗವಂತನ ಪಾದವನ್ನು ಆಶ್ರಯಿಸೋಣ. ಆದ್ದರಿಂದ ಆ ಭಗವಂತನ ಪಾದವನ್ನು ಆಶ್ರಯಿಸಿದ್ರಿಂದ ಈ ಕರ್ದಮ ಪ್ರಜಾಪತಿಗಳಿಗೆ ಇಷ್ಟೆಲ್ಲ ತಾಕತ್ತು ಬಂತು ಅಂತ ತಿಳಿಸ್ತಾ ಇದ್ದಾರೆ ಮೈತ್ರೇಯರು ವಿದುರನಿಗೆ ತಿಳಿಸ್ತಾ ಇದ್ದಾರೆ ಎಂಬಲ್ಲಿಗೆ ಇಂದಿನ ಪ್ರವಚನವನ್ನು ಮುಕ್ತಾಯಗೊಳಿಸುತ್ತಾ ನಾಳೆ ಭಗವಂತನ ಇನ್ನೊಂದು ಅವತಾರ ಆಗ್ತದೆ, ಕಪಿಲ ವಾಸುದೇವನ ಅವತಾರ. ಮುಂದೆ ಆ ಕಪಿಲ ವಾಸುದೇವ ದೇವಹೂತಿಗೆ ಉಪದೇಶ ಕೊಡುವ ಪ್ರಸಂಗ. ಸ್ತ್ರೀಯರೂ ಕೂಡ ಕೇವಲ ಲಕ್ಷ್ಮೀ ಶೋಭಾನೆ ಹೇಳ್ತಾ ತಾಲರ್ ತರ್ತಾ ಕೂತ್ಕೊಳ್ಳುವುದಲ್ಲ, ಅವರೂ ಕೂಡ ಜ್ಞಾನ ಸಂಪಾದನೆಯನ್ನು ಮಾಡಬೇಕಂತ ತೋರಿಸಿಕೊಟ್ಟವ ಕಪಿಲ ನಾಮಕ ವಾಸುದೇವರೂಪಿ ಪರಮಾತ್ಮ. ನಮ್ಮಲ್ಲಿ ಏನು ಕೇಳಿದೆ, ಸ್ತ್ರೀಯರು ಭಜನೆ ಮಾಡಿದರೆ ಸಾಕು, ಮನೆಯಲ್ಲಿ ಕೂತ್ಕೊಂಡು ತಾಳ ತಟ್ಟಿದರೆ ಸಾಕು, ಬೇರೆ ಏನು ಮಾಡೋದು ಬೇಡ ಅಂತ. ಭಜನೆ ಮಾಡುವುದು ಎಷ್ಟು ಮುಖ್ಯನೋ ದೇವರ ಬಗ್ಗೆ ತಿಳಿದುಕೊಳ್ಳುವುದು ಕೂಡ ಸ್ತ್ರೀಯರು ಅಷ್ಟೇ ಮುಖ್ಯ ಎಂಬುದನ್ನು ತೋರಿಸಿಕೊಟ್ಟವ ಕಪಿಲ ನಾಮಕ ವಾಸುದೇವ ಪರಮಾತ್ಮ ದೇವಹೂತಿಗೆ ಉಪದೇಶ ಕೊಡುವ ಮೂಲಕ. ಸ್ತ್ರೀಯರೂ ಕೂಡ ಭಗವದ್ಗೀತೆ ವಿಷ್ಣು ಸಹಸ್ರನಾಮಾದಿಗಳನ್ನು ಪಾರಾಯಣ ಮಾಡಬಹುದು, ತಪ್ಪಿಲ್ಲ ಎಂಬುದನ್ನು ನಮಗೆ ಕಪಿಲ ವಾಸುದೇವ ತಿಳಿಸಿಕೊಡ್ತಾನೆ ಎಂಬಲ್ಲಿಗೆ ಇಂದಿನ ಪ್ರವಚನವನ್ನು ಮುಕ್ತಾಯಗೊಳಿಸುತ್ತಾ ನಾಳೆ ಸಂಜೆ ಪುನಃ 5:30 ಗಂಟೆಗೆ ಭೇಟಿಯಾಗೋಣ. ಶ್ರೀಕೃಷ್ಣಾರ್ಪಣಂ ಅಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ.